शिवन एल्लिद्रू बिडबेड्रा हुडुक्रा ನೆಲ್ಲನ ಹುಡುಕೋದು ನೀ ಇಲ್ಲಿ ಕೂತ್ಕೊಂಡು ಪುರಾಣ ಓದ್ತಾ ಇದೀಯಾ ಪುರಾಣ ಅಲ್ಲ ಪೇಪರ್ ನನ್ನ ಯಾಕೆ ಹುಡುಕ್ತಾ ಇದೆ ಏನೋ ಇದು ಇವನು ಹಿಂಗ್ ಕ್ವೆಶ್ಚನ್ ಕೇಳ್ತಾವನೆ ಉತ್ತರ ಹೇಳ ಇವತ್ ನನ್ನ ಬರ್ತ್ಡೇ ಅಂತ ನಿನಗೆ ಗೊತ್ತಿಲ್ವಾ ನೀನು ಒಬ್ಬ ಫ್ರೆಂಡ್ ಅಯ್ಯೋ ಸಾರಿ ಕಣೋಲ ಮರ್ತ್ಬಿಟ್ಟೆ ಹ್ಯಾಪಿ ಬರ್ತ್ಡೇ ಹಾ ಏಯ್ ಸಾರಿ ಗಿರೆ ಅವೆಲ್ಲ ಬೇಡ ಇವತ್ ನನ್ನ ಪಾರ್ಟಿ ಇದೆ ನೀನು ಬರಲೇಬೇಕು ಪಾರ್ಟಿನಾ ಹಾ ಲವ್ ನಿನಗೆ ಗೊತ್ತು ನನ್ನ ಪಾರ್ಟಿ ಗೆ ಏಟೇಂದ್ರ ಆಗಲ್ಲ ಬೇಕಾದ್ರೆ ನೋಡಪ್ಪ ಒಂದು ಚಾಕ್ಲೇಟ್ ಕೊಡ್ಸ್ಬಿಡು ನೀನು ಹೋಸಲನ್ನು ಇದೆ ತರ ಹೇಳ್ಕೊಂಡು ಮಿಸ್ ಮಾಡ್ದೆ ಇವತ್ ಅದಲ್ಲ ಆಗಲ್ಲ ನೀನು ಬರಲೇಬೇಕು ಬೇಡ ಕಣ ಯಾಕೋ ರಾತ್ರಿ ಲೇಟು ಅದು ಅಮ್ಮ ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು ಅದಕ್ಕೆ ಲೇಟ್ ಆಯ್ತು ಅದ್ ಸರಿ ರಾತ್ರಿ ಯಾಕ ಊಟ ಮಾಡ್ಲಿಲ್ಲ ಊಟ ಗೀಟ ಎಲ್ಲ ಅಲ್ಲೇ ಏರ್ಪಾಡ್ ಮಾಡಿದ್ರಮ್ಮ ಓಹೋ ಊಟ ಗೀಟ ಎರಡೂನು ಅಂದ್ರೆ ಊಟ ಗೀಟ ಅಂತ ವಾಡಕೆಗೆ ಹೇಳ್ತಾರಲ್ಲ ಹಾಗೆ ಹೇಳಿದೆ ಏನೋ ವಾಸನೆ ಬರ್ತಾ ಇತ್ತು ಅದು ನೆನ್ನೆ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಏನೋ ಎಕ್ಸ್‌ಪರಿಮೆಂಟ್ ಮಾಡ್ತಾ ಇದ್ವಿ ಯಾವುದೋ ಕೆಮಿಕಲ್ ಬಟ್ಟೆ ಮೇಲೆ ಬಿದ್ಬಿಡ್ತು ಅದೇ ಇರಬೇಕು ವಾಸನೆ ಬರ್ತಾ ಇದ್ದಿದ್ದು ನಿನ್ನ ಬಟ್ಟೆಯಿಂದಲ್ಲ ನಿನ್ನ ಬಾಯಿಂದ ಏನಮ್ಮ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ ಈ ತರ ಎಲ್ಲ ನನ್ನ ಮೇಲೆ ಅನುಮಾನ ಪಡಬಾರದು ನೋಡಿ ಶಿವು ನಾನು ನಿನ್ನ ತಾಯಿ ಏನು ಅರಿದಿರೋ ದಡ್ಡಿ ಅಲ್ಲ ನಾನು ಅಷ್ಟೋ ಇಷ್ಟೋ ಓದಿದಿನಿ ನಿನ್ನ ತಂದೆ ಫ್ಯಾಕ್ಟರಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ ಮೇಲೆ ನೀನೇ ನನಗೆ ಆಧಾರ ನನಗೆ ಯಾವಾಗಲೂ ನಿನ್ನ ಭವಿಷ್ಯದ ಬಗ್ಗೆನೇ ಚಿಂತೆ ಫ್ಯಾಕ್ಟರಿಯಿಂದ ಬಂದ ಹಣದಿಂದ ಜೀವನಕ್ಕೆ ಏನು ತೊಂದರೆ ಇಲ್ಲ ಆದರೆ ನೀನು ಹೋಗ್ತಾ ಇರೋ ದಾರಿ ಬಗ್ಗೆನೇ ನನಗೆ ಚಿಂತೆ ಕಣೋ ನಾನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾಗದೇ ಇರೋ ಹಾಗೆ ನೋಡಿಕೊಳ್ಳೋದೇ ನಿನ್ನ ಜವಾಬ್ದಾರಿ ಕಣೋ ಅನ್ಕೋತಮ್ಮ ನಿಮ್ಮ ನಂಬಿಕೆನ ನಾನು ಯಾವತ್ತೂ ಸುಳ್ಳು ಮಾಡಲ್ಲಮ್ಮ ನಿಮ್ಮ ಮಗ ಯಾವತ್ತೂ ತಪ್ಪದಾರಿ ಹಿಡಿಯಲ್ಲ ನನ್ನ ನಂಬಮ್ಮ हुडुगी हत्र होगी मातादिसि नगिस्ब आ हुडुगिना लो ननगळ गोत्तु इल्वलो अदक्के कण हेळ्ता इरोदु लो अवळ हेंगो नानु मातर बुक्स बेको बेडवा निनगे ನಿನ್ನ ಒಳ್ಳೆ ಚೆನ್ನಾಗಿದೆಯಲ್ಲ ಅಷ್ಟೇ ನಾವತ್ ನೋಡಿದ್ರೆ ಬಾಟಲ್ ಅಂತೀಯ ಇವತ್ ನೋಡಿದ್ರೆ ಹುಡುಗಿ ಅಂತೀಯ ನೋಡಿ ಇವಾಗ ಹಲೋ ಎಕ್ಸ್ಕ್ಯೂಸ್ ಮಿ ಸಿಸ್ಟರ್ 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 ಒಂದು ನಿಮಿಷ ಏನು ನಾನು ನಿನ್ನ ಸಿಸ್ಟರಾ ಸಿಸ್ಟರ್ ತರ ಅಲ್ವಾ ಅದು ನನ್ನ ಫ್ರೆಂಡ್ಸ್ ನನ್ನ ನೋಟ್‌ಬುಕ್ ಇಟ್ಕೊಂಡಿದ್ದಾರೆ ಏನಿಲ್ಲ ಅದೇನೋ ಬೆಟ್ ಕಟ್ಟಿದ್ದಾರೆ ನೀವು ನನ್ನ ನೋಡಿ ನಕ್ರೆ ನನ್ನ ನೋಟ್‌ಬುಕ್ ವಾಪಸ್ ಕೊಡ್ತಾರೆ ಪ್ಲೀಸ್ ಅದಿರ್ಲಿ ನಾನು ಚೆನ್ನಾಗಿದೀನೋ ಇಲ್ವೋ ಅದನ್ನ ಫಸ್ಟ್ ಹೇಳು ಚೆನ್ನಾಗಿದ್ದೀರಾ ಪರವಾಗಿಲ್ಲ ಪರವಾಗಿಲ್ವಾ ಪರವಾಗಿಲ್ವಾ ಅಥವಾ ಸೂಪರ್ ಆ ಸೂಪರ್ ಸೂಪರ್ ಹಾಗಾದ್ರೆ ನನಗೆ ಒಂದು ಕಿಸ್ ಕೊಡ್ತೀಯಾ ಹಾಗಲ್ಲ ಕಣ್ಣಾ ತೋ ನಿನ್ನ ಒಂದು ಹುಡುಗಿಗೆ ಡೌ ಹೊಡಿಕೋ ಬರಲ್ಲ ಓದೋದ್ರಲ್ಲಿ ಆಟದಲ್ಲಿ ಎಲ್ಲ ಫಸ್ಟ್ ಹುಡುಗಿಯರ ವಿಷಯದಲ್ಲಿ ಮಾತ್ರ ಸೊನ್ನೆ ತಗೋ ಇದರಲ್ಲಿ ಯಾವತ್ತೂ ನೀನು ಫೇಲ್ ಡಿಯರ್ ಸ್ಟೂಡೆಂಟ್ಸ್ ನಾನು ಇವತ್ತು ಒಂದು ಹೊಸ ವಿಷಯ ಪ್ರಾರಂಭ ಮಾಡ್ತಾ ಇದೀನಿ ಅದ್ಯಾವುದಪ್ಪ ಅಂದ್ರೆ ಮಂಗನಿನ ಮಾನವ ಅನ್ನೋ ವಿಷಯ ನೀವೆಲ್ಲ ಕೇಳಿದಿರಿ ಸರ್ ನನಗೆ ಒಂದು ಚಿಕ್ಕ ಡೌಟ್ ಏನದು ಅದೇ ನೀವು ಪಾಠ ಮಾಡ್ತಿದಿರಲ್ಲ ಯಾವ ವಿಷಯದ ಬಗ್ಗೆ ಅಂತನೇ ಗೊತ್ತಾಗ್ತಿಲ್ಲ ಅದೇನಯ್ಯ ಮಾನವ ಧರ್ಮ ಮತ್ತು ಜೀವಿಗಳಿಗೆ ಇರೋ ಸಂಬಂಧದ ಬಗ್ಗೆ ಹಾಗಂತ ಬರ್ಡ್ ಮೇಲೆ ಬರಿರಿ ಇಲ್ಲ ನೀವು ಮಾತಾಡೋ ಬಾಯಿಂದ ಹೇಳಿ ಆಯ್ತಪ್ಪ ಬರಿತಾ ಇದೀನಿ ಕೂತ್ಕೋ ಸರಿನಾ ಓಕೆ ಸರ್ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಿಮಾನ ಗೌರವದಿಂದ ಬದುಕೋ ಅಧಿಕಾರ ಇದೆ ನಾವು ವಿದ್ಯಾವಂತರಾಗಿ ಪ್ರಾಣಿಗಳಿಗಿಂತ ಕಡಿಯಾಗಿ ಬದುಕಬಾರದು ಅಂಗವಿಕಲರನ್ನ ಕಂಡು ಮರುಕಪಡಬೇಕು ನಾವು ಬಿಎ ಮಾಡಿದೀವಿ ಡಿಗ್ರಿ ಮಾಡಿದೀವಿ ಆದರೆ ಈ ದೇಶ ಈ ಸರ್ಕಾರ ನಮಗೆ ಏನು ಮಾಡಿದೆ ಅನ್ನೋದಕ್ಕಿಂತ ನಾವು ಈ ದೇಶಕ್ಕೆ ಏನು ಮಾಡಿದೀವಿ ಅಂತ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕಾಗುತ್ತೆ ಸ್ತ್ರೀಯರ ಮೇಲೆ ದಬ್ಬಾಳಿಕೆ ಅತ್ಯಾಚಾರ ನಡೀತಾ ಇದ್ರೆ ಅದನ್ನ ಹಾಗೆ ತಡೆಯೋದಿಕ್ಕೆ ಪ್ರಯತ್ನ ಪಡಬೇಕು ನಾವೆಲ್ಲ ಒಂದೇ ಅನ್ನೋ ಭಾವನೆನ ಬೆಳೆಸಿಕೊಳ್ಳಬೇಕು ಆಗ್ಲೇನೆ ನಾವು ಈ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋದು
ಶಿವು ಹೊತ್ತಾಯ್ತು, ಹಾಲ್ ಕುಡಿದು ಮಲ್ಕೋಪ್ಪ. ಸರಿ ಮಾ, ಇದೊಂದು ಸ್ವಲ್ಪ ಕಿಶೋರ, ಏನೋ ಇದು, ಎಲ್ ನೋಡಿದ್ರು ಒಬ್ಬೊಬ್ರು ಒಬ್ಬೊಬ್ರು ಜೊತೆ ಇದ್ದಾರೆ, ಕ್ಲಾಸ್ ರೂಮ್ ಅಲ್ಲೇ ಯಾರು ಇಲ್ವಲ್ಲ. ಇದು ನಿನಗೆ. ಥ್ಯಾಂಕ್ ಯು. ಲೋ ದಡ್ಡ, ಇವತ್ ಯಾವ ದಿನ ಹೇಳು? ಫೆಬ್ರವರಿ 14. ಲೋ ನಾನು ಕೇಳಿದ ಅದಲ್ಲ ಕಣೋ, ಇವತ್ ಯಾವ ದಿನ ಹೇಳು? ಏನ ಹಂಗಂದ್ರೆ? ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಅಲ್ವನ. ಓಹೋ, ಅದಕ್ಕೆ. ಸರಿ ಸರಿ, ನಿನಗೆ ಇವತ್ತೊಂದು ಗಿಫ್ಟ್ ಕೊಡ್ತೀನಿ. ಗಿಫ್ಟಾ? ಸ್ವಾತಿ, ಆಮೇಲೆ ಸಿಗ್ತೀನಿ. ಏನೋ ಗಿಫ್ಟ್? ಬಾರ ಹೇಳ್ತೀನಿ. ಹೇಳ್ತೀನಿ. ಏನೋ ಹಾಗೆ ನೋಡ್ತಾ ಇದೀಯಾ? ಬಾ ಬಾ, ಹೋಗೋಣ ಬಾ. ಬಾರೋ, ಇದು ಗಂಧರ್ವ ಲೋಕ. ಪ್ರೇಮಿಗಳಿಗೆ ಪ್ರೇಮಿಕ ಸಿಗ್ತಾಳೆ, ಕಾಮಿಗಳಿಗೆ ಕಾಮಿಕ ಸಿಗ್ತಾಳೆ, ನಿನ್ನಂತ ಕನಸುಗಾರನಿಗೆ ಕನಸಿನ ರಾಣಿ ಸಿಗ್ತಾಳೆ. ನಮಸ್ಕಾರ ಸರ್. ಏನ್ ಗಂಗಣ್ಣ, ಚೆನ್ನಾಗಿದ್ದೀರಾ? ನನ್ಗ್ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಿದ್ದೆಲ್ಲ, ಈಗ ನಿನಗೊಬ್ಳು ಪ್ರೇಮಿ ಸಿಗ್ತಾಳೆ. ಅವಳ ಪ್ರೇಮ ಪಾಶದಿಂದ ತಪ್ಸ್ಕೊಳ್ಳೋದಕ್ಕೆ ಖಂಡಿತ ಯಾರಿಂದನೂ ಸಾಧ್ಯ ಇಲ್ಲ. ಅವಳನ್ನ ನೀನು ಹೃದಯದ ಬಾಗಿಲು ತೆಗೆದು ಸ್ವಾಗತ ಮಾಡು. ಯಾಕೆ? ಗುಡ್ಲಕ್ಕಮ್ಮ. ಯಾವ ಜಾಗ ಕರ್ಕೊಂಡ್ ಬಂದ್ಬಿಟ್ನಪ್ಪ ಏನು? ಹೆಸರು? ನನ್ ಮುಂದೆನೆ ಈ ಸಂಕೋಚನ? ಈ ಸಂಕೋಚ ಎಲ್ಲ ಬಿಟ್ಬಿಡು, ಈ ಲೋಕಾನೇ ಮರ್ತ್ ಬಿಡು. ನಾನು ನಿನ್ನಳು, ಯಾರಿಗೋಸ್ಕರ ಈ ಜೀವನ ಪೂರ್ತಿ ಕಾಯ್ತಾ ಇದ್ಯೋ ಆ ನಿನ್ ಕನಸಿನ ರಾಣಿನೇ ನಾನು. ಬಾ, ನಿನಗ್ ಸ್ವರ್ಗ ತೋರಿಸ್ತೀನಿ. ಈ ಹಾಸಿಗೆ ನಿನ್ಗೆ ಸ್ವರ್ಗ ಹೇಗಿದೆ ಅಂತ ತೋರಿಸುತ್ತೆ. ಅಯ್ಯೋ, ಮಾತಿಲ್ಲದೆ ಮನೆ ಮಾಡಿದೆ ಮನಸ್ಸು.
ಪ್ರೇಮ ನಿನಗಲ್ಲವೆ, ಈ ಜೀವ ಎಂದೆಂದು ನಿನಗಲ್ಲವೆ, ಕಾನಲ್ಲಿ ಹಾರೋಣವೆ, ಜಿಂಕೆಯಂತೆ ಜಿಗಿಯೋಣವೆ. ಗುರುವಿಲ್ಲದೆ ಶುರುವಾಗಿದೆ ಪ್ರೇಮ, ಅರಿವಿಲ್ಲದೆ ಶುರುವಾಗಿದೆ ಪ್ರೇಮ. ಒಪ್ಪಿಗೆನಾ? ಒಪ್ಪಿಗೆ ಸರ್. ಸರಿ ಸರಿ. ಏನಮ್ಮ ಜೀಜಾಬಾಯಿ, ಮರಾಠಿ ಕುಟುಂಬದ ಹೆಣ್ಮಗಳು ನೀನು, ಮೀನಾ ಬಹದ್ದೂರ್ ಸಿಂಗ್ನ ಮದುವೆ ಒಪ್ಪಿಗೆನಾ? ಸರ್. ಹಾಗಿದ್ರೆ ಸರಿ, ಹಾರ ಬದಲಾಯಿಸ್ಕೊಳ್ಳಿ. ಏ ಕೊಡೋ. ಇಲ್ಲೊಂದು ಸೈನ್ ಹಾಕಿ. You are legally married. Best of luck. Thank you, sir.
Thank you. Congratulations. Thank you. Happy married life. Congrats. Happy married life. Happy married life. God bless. Good luck, ma. அப்பா அம்மன் ಬಿட்பட்டு ஹேகோ மதுவே ஆகிட்டு அப்பா ஹாக்கி ஆலத் மர ಅಂತ ಈಗಲೂ ಅದೇ ಕೊಂಬೆನ ಜೋತಾಡ್ಕೊಂಡು ಇರಕಾಗುತ್ತಾ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ಏನಂತೆ ನಾವು ವಿದ್ಯಾವಂತರು ಈ ಸಮಾಜದ ಚಿಂತನೆನ ನಾವು ಬದಲಿಸಬೇಕು ಹೊಸ ದಾರಿನ ಕಂಡುಕೋಬೇಕು ಈಗಲೂ ನಾವು ಜಾತಿ ಧರ್ಮ ಅಂತ ಬಡದಾಡ್ಕೊಂಡಿದ್ರೆ ಈ ದೇಶ ಯಾವತ್ತೂ ಉದ್ದಾರ ಆಗಲ್ಲ ಲೋಕೇಶರ ಆ ಹುಡುಗಿ ಹೆಸರೇನ ಅಯ್ಯೋ ನಿನ್ನ ಕ್ಲಾಸ್ಮೇಟ್ ಹೆಸರು ಮರ್ತ ಹೋಯ್ತಾ ಅವಳ ಹೆಸರು ಜೀಜಾಬಾಯ್ ಅಲ್ವೇನೋ ಇವಳ ಹೆಸರಲ್ಲ ಕಣ ನೆನ್ನೆ ಕರ್ಕೊಂಡು ಹೋಗಿದ್ದಿಲ್ಲ ಅವಳು ಅವಳ ಹೆಸರೇನ ಓ ಅವಳ ಹೆಸರಾ ಈಶ್ವರಿ ಅಂತ ಈಗ ಅದನ್ನ ಬಿಟ್ಟಾಕೋ ಪಟ್ಟೆ ಹೆಸರಿದೆ ಫುಡ್ ಆರ್ಡರ್ ಮಾಡು ಏನ್ ಬೇಕು ಸರ್ ಕಿಶೋರ್ ಏನೋ ಏನ್ ಆರ್ಡರ್ ಮಾಡ್ಲಾ ಏನಾದ್ರೂ ಆರ್ಡರ್ ಮಾಡು ಬೇರೆ ಬೈಲಿ ಹೇಳ್ಬಿಡ್ರೆ ಏನ್ ಬೇಕು ಹಾ ಸ್ಪೆಷಲ್ ಆಗಿ ಏನಿದೆ ಗೋಬಿ ಮಂಚೂರಿ ಇದೆ ಈಶ್ವರಿಗೆ ತಂದೆ ತಾಯಿದಾರಾ ನನಗೆ ಗೊತ್ತಿಲ್ಲ ನಮ್ಗೆ ಹಾಕ್ಬೇಕು ಈಗ ನಮ್ಮ ಮ್ಯಾಟ್ರಿಕ್ ಬಾ ವಿದೇಶದಲ್ಲಿ ಜಾತಿ ಗೀತಿ ಏನೂ ಇಲ್ಲ ನಾನು ಅವಳ ತಂದೆ ತಾಯಿ ಜೊತೆ ಮಾತಾಡ್ಬೇಕು ಏನೋ ಏನನ್ನೋ ಮಾತಾಡ್ತಿದ್ಯಾ ಏನಾಗಿದೆ ನಿನಗೆ ನನ್ನ ಮನಸ್ಸು ತುಂಬಾ ಅವಳೆ ತುಂಬಿಕೊಂಡಿದ್ದಾಳೆ ಅವಳನ್ನ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಆಸೆ ಆಗ್ತಾ ಇದೆ ಕಣ ಏ ಹುಚ್ಚ ಏನ್ ಹೇಳ್ತಿದ್ಯಾ ಐ ಥಿಂಕ್ ಐ ಲವ್ ಹರ್ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಕಣ ಏಯ್ ಅವಳೊಬ್ಳು ದಂಧೆವಾಲಿ ಶರೀರ ಮಾರಿ ಹಣ ಸಂಪಾದನೆ ಮಾಡದೆ ಅವಳು ಕುಲ್ಕಸ್ಬು ಪ್ರೀತಿ ಪ್ರೇಮಕ್ಕೆ ಅವಳ ಹತ್ರ ಜಾಗ ಇಲ್ಲ ಮೂರ್ಖಂತರ ಆಡ್ಬೇಡ ಮರ್ಯಾದರಲ್ಲ ಗೊತ್ತಾ ಯಾಕೋ ಹಾಗೆ ಮಾತಾಡ್ತೀಯಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವಳ ದಾರಿ ತಪ್ಪಿರಬಹುದು ಅವಳನ್ನ ಸರಿಯಾದ ದಾರಿಗೆ ತಂದು ಸಮಾಜದಲ್ಲಿ ಒಂದು ಗೌರವ ಸ್ಥಾನ ಕೊಡೋದ್ರಲ್ಲಿ ಏನ್ ತಪ್ಪಿದೆ ಏ ಇಡಿಯಟ್ ಇದನ್ನ ಕತೆ ಕಾದಂಬರಿ ಅನ್ಕೊಂಡಿದ್ಯಾ ಇಲ್ಲ ಸಿನಿಮಾ ಅನ್ಕೊಂಡಿದ್ಯಾ ದಾರಿ ತಪ್ಪಿದ ಹೆಂಗಸರಿಗೆಲ್ಲ ಲೈಫ್ ಕೊಡೋದಕ್ಕೆ ನೀನ್ ಸಿನಿಮಾ ಹೀರೋನೋ ಅಲ್ಲ ಕಣೋ ಗೊತ್ತಾಯ್ತಾ ಮಾಂಸ ತಿನ್ಮೇಲೆ ಯಾರು ಮೂಳೆನ ಕುದ್ಕೆ ಕಟ್ಕೊಳಲ್ಲ ತಿಳ್ಕೊ ಲೋಕೇಶರ್ ಆ ಧರ್ಮ ಸಂಸ್ಥೆಗೆ ದುಡ್ಡು ಬೇಕು ಅಂತ ಹೇಳಿದ್ಯಲ್ಲ ಈ ಚೆಕ್ ನ ತಲುಪಿಸ್ಬಿಡು ಆಯ್ತು ಅಮ್ಮಾವ್ರೇ ಅಮ್ಮಾವ್ರೇ ಅನಾಥಾಶ್ರಮದ ವಾರ್ಷಿಕೋತ್ಸವಕ್ಕೆ ನಿಮ್ಮನ್ನ ಮುಖ್ಯ ಅತಿಥಿ ಯಾಕರ್ದವ್ರೆ ಬರ್ತೀನಿ ಅಂತ ಹೇಳು ಆಯ್ತು ಅಮ್ಮಾವ್ರೇ ಆ ನನ್ನ ನೋಡಕ್ಕೆ ಬಂದ್ಯಾ ನನ್ನ ಮಾತಾಡ್ಸೋಕೆ ಬಂದ್ಯಾ ನನ್ನ ಪ್ರೀತಿಸೋಕೆ ಬಂದ್ಯಾ ಮತ್ತೆ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಹೇಳು ಏನ್ ಸಮಾಚಾರ ಸಂಕೋಚ ಪಡಬೇಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಹೇಳು ಧೈರ್ಯವಾಗಿ ಮನಸ್ಸಲ್ಲಿರೋದನ್ನ ಹೇಳು ಐ ಲವ್ ಯು ನಾನು ನಿನ್ನನ್ನು ತುಂಬ ತುಂಬ ಪ್ರೀತಿಸ್ತಿದ್ದೇನೆ ನೀನು ನನಗೆ ಬೇಕು ನಿನಗೋಸ್ಕರ ನಾನು ಯಾವ ತ್ಯಾಗ ಬೇಕಾದರೂ ಮಾಡ್ತೀನಿ ಈಗ ನೀನು ಹೇಳು ನೀನು ನನ್ನ ಪ್ರೀತಿಸ್ತೀಯಾ ನಾನು ನಿನ್ನ ಪ್ರೀತಿಸ್ತೀನಿ ಅಷ್ಟು ಪ್ರೀತಿನ ಜೀವನದಲ್ಲಿ ನಿನಗೆ ಯಾರೂ ಕೊಟ್ಟಿರಬಾರ್ದು ಎಷ್ಟು ಪ್ರೀತಿ ಅಂದರೆ ಹಾಸಿಗೆ ಹಾಕೊಂಡು ಮಂಚದ ಮೇಲೆ ಕೂತ್ಕೊಂಡು ನಿನ್ನ ಕಾಯ್ತಾ ಇರ್ತೀನಿ ನೀನು ತಪ್ಪು ತಿಳ್ಕೊಳ್ತೀಯಾ ನನ್ನ ಪ್ರೀತಿ ಆ ಥರದ್ದಲ್ಲ ಅದು ಹೃದಯದಿಂದ ಬಂದಿರೋದು ಎಲ್ಲಾ ಪ್ರೀತಿ ಹುಟ್ಟೋದು ಹೃದಯದಲ್ಲೇ ಆದ್ರೆ ಅದು ಕೊನೆ ಆಗೋದು ಹಾಸಿಗೆಯಲ್ಲೇ ಪ್ರೀತಿನ ಹುಟ್ಕೊಂಡು ಬಂದ ನಿನ್ನಂತ ಎಷ್ಟೋ ಪ್ರೇಮಿಗಳಿಗೆ ಅವ್ರು ಕರ್ಗೋಗೋ ಅಷ್ಟು ಪ್ರೀತಿ ಕೊಟ್ಟಿದ್ದೀನಿ ಸ್ಟಾಪ್ ಇಟ್ ಈ ರೀತಿ ಎಲ್ಲ ಮಾತಾಡಬೇಡ ನೋಡೋಕೆ ಒಳ್ಳೆ ಕುಟುಂಬದಿಂದ ಬಂದವ್ರ ತರ ಇದೆಯಾ ಸಮಾಜದಲ್ಲಿ ಗೌರವದಿಂದ ಸ್ವಾಭಿಮಾನದಿಂದ ಬದುಕೋದನ್ ಬಿಟ್ಟು ಈ ರೀತಿ ಶರೀರ ಮಾರ್ಕೊಂಡು ಬದುಕೋದ್ರಲ್ಲಿ ಏನ್ ಸಾರ್ಥಕತೆ ಇದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ಈ ನಿನ್ನ ರೂಪ ಯೌವನ ಯಾವಾಗ್ಲೂ ಹೀಗೆ ಇರುತ್ತೆ ಅಂತ ಅನ್ಕೊಂಡಿದ್ಯಾ ಇವತ್ತು ನಿನ್ ವಯಸ್ಸಿನ ಆಸೆಗೆ ನಿನಗೆ ನೂರಾರು ಜನ ಪ್ರೇಮಿಗಳು ಸಿಗ್ಬಹುದು ಆದ್ರೆ ನಿನ್ ಯೌವನ ಹೋದ್ಮೇಲೆ ಅವ್ರು ಯಾರು ನಿನ್ನ ಹತ್ರ ಬರಲ್ಲ ಯೋಚನೆ ಮಾಡು ಇನ್ನು ಕಾಲ ಮಿಂಚಿಲ್ಲ ನಿನ್ನ ಜೀವನನ ಸರಿಯಾದ ದಾರಿಗೆ ತನ್ಕೊ ನಾನು ನಿನ್ ಜೊತೆಗಿರ್ತೇನೆ ವಾರೆ ವಾ ಬಹಳ ಚೆನ್ನಾಗಿ ಮಾತಾಡ್ತೀಯ ಸಿನಿಮಾ ಡೈಲಾಗಾ ಅಥವಾ ಕಾದಂಬರಿಯಿಂದ ಕದ್ದಿದ್ದ
ಸಮಾಜ ಸೇವಕನ ನೀನು ಒಳ್ಳೆ ಲೀಡರ್ ತರ ಮಾತಾಡ್ತಿದ್ಯಾ ಹೀರೋ ಆಗಬೇಕು ಅಂತ ಇಷ್ಟನಾ ಯಾವ ಹೆಣ್ಣು ತಾನು ವೇಷಿ ಆಗಬೇಕು ಕಳಂಕಿತಳಾಗಬೇಕು ಅಂತ ಸ್ವಾಭಿಮಾನ ತೊರೆದು ಮೈ ಮಾರಿ ಬದುಕೋಕೆ ಇಷ್ಟ ಪಡಲ್ಲ ಮಿಸ್ಟರ್ ಮಿಸ್ಟರ್ ಬದುಕೋ ಅಷ್ಟು ದಿವಸ ನಾನು ಬದುಕಬೇಕು ಬದುಕೋದಕ್ಕೆ ನನಗೆ ಗೊತ್ತಿರದು ಇದೊಂದೇ ದಾರಿ ಹೋದ ಸಾರಿ ನಿನ್ನ ಫ್ರೆಂಡ್ ಕಿಶೋರ್ ಬಂದಾಗ ನಿನ್ನ ಆಸೆ ತೀರಿಸು ಅಂತ ಹಣ ಕೊಟ್ಟಿದ್ದ ಆ ಋಣ ನನ್ನ ಮೇಲಿದೆ ಹೇಗಿದ್ರು ಬಂದಿದ್ಯಾ ನಿನ್ನ ಆಸೆ ತೀರಿಸ್ಕೊಂಡು ಹೋಗು ನೀನ್ ತಪ್ಪು ತಿಳ್ಕೊಂಡಿದ್ಯಾ ನಾನು ಆ ಆಸೆ ಇಟ್ಕೊಂಡು ಬಂದಿಲ್ಲ ನಾನು ಹೇಳಿದ್ದು ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಾನು ಮತ್ತೆ ಬರ್ತೀನಿ ಓಹೋ ಏನೋ ಗೀಚ್ಕೊಂಡು ಕೂತವನೆ ಏ ಶಿವ ಯಾಕೋ ತುಂಬಾ ಡಲ್ ಆಗಿದ್ಯಾ ಏನು ಲವ್ ಅಪ್ಸೆಟ್ ಅಯ್ಯೋ ಹುಡುಗಿನ ಕಂಡ್ರೆ 3 ಮೈಲಿ ದೂರ ಹೋಗ್ತಾನೆ ಇನ್ನೆಲ್ಲಿಂದ ಬರಬೇಕು ಲವ್ ಫೀಲಿಂಗ್ ಆತರ ಇದ್ರೆ ಹೇಳು ಹೆಲ್ಪ್ ಮಾಡ್ತೀವಿ ಆತರ ಏನಿಲ್ಲ ಕಣ ನಿನ್ನ ಈ ಫೀಲಿಂಗ್ ನೋಡ್ತಾ ಇದ್ರೆ ಯಾವುದೋ ಹುಡುಗಿ ಕೈ ಕೊಟ್ಟಿರೋ ಹಾಗೆ ಕಾಣ್ತಾ ಇದೆ ಹುಡುಗಿನೇ ಕೈ ಕೊಟ್ಲೋ ಅಥವಾ ಅವರ ಅಪ್ಪ ಅಮ್ಮನ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆ ಹುಡುಗಿ ಯಾರು ಕೋಳಿನ ಕೇಳಿ ಕಾರ್ ಆರಿಯಲ್ಲ ಕಡೋ ಎತ್ತಕೊಂಡು ಹೋಗಿ ಯಾವದಾದರೂ ದೇವಸ್ಥಾನದಲ್ಲಿ ಮದುವೆ ಆಗು ಪ್ರಾಬ್ಲಮ್ ಈಜಿಯಾಗಿ ಸಾಲ್ವ್ ಆಗುತ್ತೆ ಅಷ್ಟು ಈಜಿಯಾಗಿ ಸಾಲ್ವ್ ಆಗುತ್ತೆ ನಾ ತಾಳಿ ಕಟ್ಟೋವರೆಗೂ ಪ್ರಾಬ್ಲಮ್ ತಾಳಿ ಕಟ್ಟಿದ ಮೇಲೆ ಒಂದು ನಿಮಿಷ ನಿನ್ನನ್ನ ಬಿಟ್ಟಿರೋದಿಲ್ಲ ಅದೇ ಕಣೋ ಇಂಡಿಯನ್ ವುಮನ್ ಸೆಂಟಿಮೆಂಟ್ ಅದಕ್ಕೆ ಇವಳೇ ಉದಾಹರಣೆ ಏನ್ ನಿರ್ಧಾರ ಮಾಡ್ಕೊಂಡು ಬಂದಿದ್ಯಾ ಏನಿದು ಇದೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು ಈಶ್ವರಿ ನಾನು ಸರಿಯಾದ ನಿರ್ಧಾರ ತಗೊಂಡಿದ್ದೇನೆ ಸಮಾಜದಲ್ಲಿ ನೀನು ಕಳ್ಕೊಂಡಿರೋ ಆತ್ಮಗೌರವನ ವಾಪಸ್ ತಂದು ಕೊಡ್ತೀನಿ ನಿನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ತೀನಿ ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇಲ್ಲ ನನ್ನ ಆತ್ಮ ಸಾಕ್ಷಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತೊಳೆದು ದೇವರ ಸನ್ನಿಧಿಯಲ್ಲಿ ನಿನಗೆ ತಾಳಿ ಕಟ್ಟಿ ನಿನ್ನನ್ನು ಮದುವೆ ಆಗ್ತೀನಿ ನನ್ನ ನಂಬು ಈಶ್ವರಿ ಸುಖ ದುಃಖ ನೋವು ನಲಿವು ಎಲ್ಲದರಲ್ಲೂ ನಾನು ನಿನ್ನ ಜೊತೆಗಿರ್ತೀನಿ ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನನ್ನು ಕಾಪಾಡ್ತೀನಿ ಇದು ನನ್ನ ನಾಣೆ ಬೇಡ ಹುಡುಗಾಟ ಆಡಬೇಡ ಆವೇಶಕ್ಕೆ ಒಳಗಾಗಬೇಡ ನಾನು ಈ ಕೆಸರಿನಲ್ಲಿ ಬಿದ್ದು ಬಹಳ ಆಳಕ್ಕೆ ಮುಳುಗಿದ್ದೀನಿ ಮೇಲ್ ಬರೋಕೆ ಸಾಧ್ಯನೇ ಇಲ್ಲ ನಾನು ಕಳ್ಕೊಂಡಿರೋದನ್ನ ನೀನು ತಂದ್ಕೊಡೋಕ್ಕಾಗಲ್ಲ ನಿನ್ನಲ್ಲಿ ಒಳ್ಳೆತನ ಇದೆ ಒಳ್ಳೆ ಹೃದಯ ಇದೆ ಮರ್ಯಾದಸ್ತ್ರ ಮನೆ ಹುಡುಗಿನ ಮದುವೆ ಆಗಿ ಸುಖವಾಗಿರು ನಾನು ನಿನಗೆ ತಕ್ಕೋಳಲ್ಲ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಈಶ್ವರಿ ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ನಿನಗೆ ಜೀವನ ಕೊಡಬೇಕು ಅಂತ ನಿರ್ಧಾರ ಮಾಡ್ತೀನಿ ಪ್ರಪಂಚನ ಎದುರಾದರೂ ಪರವಾಗಿಲ್ಲ ಎದುರಿಸೋಕೆ ನಾನು ರೆಡಿ ಹೌದಾ ಸರಿ ಬಾ ನನ್ನ ಜೊತೆಲಿ ಏನ್ ಮಾಡ್ತಿದ್ಯಾ ಕೂತ್ಕೋ ಹಾಂ
ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ನಾನು? ಕಾರಣ ಇದೆ. ಇದು ಬೆಳ್ಳಿ ಬೆಟ್ಟ, ನನ್ನ ಜೀವನ ಶುರುವಾಗಿದ್ದು ಇಲ್ಲಿಂದಾನೆ. ನನ್ನ ತಂದೆ ತಾಯಿ ನನ್ನ ಇಲ್ಲಿ ಕರ್ಕೊಂಡ್ಬಂದಿದ್ರು. ನಾನಾಗ ಇದೇ ಜಾಗದಲ್ಲಿ ಜೀವನ ಪೂರ್ತಿ ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಎಷ್ಟೋ ಕನಸುಗಳನ್ನ ಕಂಡಿದ್ದೆ. ಜೀವನ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ನಾನು ಜೀವನನ ಅನುಭವಿಸಿದ್ದೀನಿ, ಸುಖ ಪಟ್ಟಿದ್ದೀನಿ, ಸತ್ತು ಹೋಗಿದ್ದೀನಿ. ಶವಕ್ಕೆ ಜೀವ ಕೊಡೋಕ್ಕಾಗತ್ತಾ? Thank you.
ಕ್ಷಮಿಸ್ಬಿಡಿ, ಕಾಗದ ಕೊಡೋ ಹತ್ರದಲ್ಲಿ ಏನೇನೋ ಆಗೋಯ್ತು. ಪರವಾಗಿಲ್ಲ ಬಿಡಿ, ನಾನೇ ನೋಡ್ಕೊಂಡ್ ಬರ್ಬೇಕಾಗಿತ್ತು. ಇಲ್ಲ ತಪ್ಪಿಲ್ಲ, ನಂದೆ, ನನ್ನಿಂದ ನಿಮ್ಗೆ ಪೆಟ್ಟಾಯ್ತು. ಇಲ್ಲ ನಿಮ್ದೇನ್ ತಪ್ಪಿಲ್ಲ, ನಂದೇ ತಪ್ಪಾಯ್ತು. ಇಲ್ಲ ನಾನೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ನಿಮ್ ಮೇಲೆ ಹಾಕೊಂಡು ನನ್ ಕ್ಷಮಿಸ್ತಾ ಇದ್ದೀರಾ. ತುಂಬಾ ದೊಡ್ಡ ಗುಣ ನಿಮ್ದು, ದಯವಿಟ್ಟು ಕ್ಷಮಿಸಿ. ದೊಡ್ಡ ಮಾತು ಯಾಕೆ, ನೀವ್ ಹೊರಡಿ, ಪರವಾಗಿಲ್ಲ ಬರ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ, ಮರಿಬೇಡಿ. ಮಗನಿಗಿಂತ ಮೊದಲು ನಿನಗೆ ಮದುವೆ ಮಾಡ್ಬೇಕು. ತಗೋ ನಿನ್ ಮಗ ಒಂದ್ ಕಾಗದ ಬರ್ದವನೆ. ಹಿಂಗ್ ಕೊಟ್ಬಿಟ್ರೆ ಹೆಂಗೆ, ಅದೇನ್ ಬರ್ದೈತೆ ಅಂತ ಒಸಿ ಹೇಳ್ಬಿಡು. ದೊಡ್ಡದಾಗ ಓದ್ಬಿಡೋ ತರ ತಿರ್ಗ ಮುರ್ಗ ಮಾಡ್ಬಿಟ್ಟೆ. ಸರ್ಕಾರ ನನಗೆ ಸಂಬಳ ಕೊಡೋದು ಕಾಗದ ಕೊಡಕ್ಕೆ, ಓದಕ್ಕಲ್ಲ. ಓದ್ ಹೇಳ್ಬಿಟ್ರೆ ನೀನ್ ಕಲ್ತಿರೋ ವಿದ್ಯೆ ಏನು ಕಮ್ಮಿ ಆಗಕ್ಕಿಲ್ಲ, ಓದ್ ಹೇಳ್ಬಿಡು. ಒಂದ್ ಅರ್ಧ ಲೋಟ ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗಂತೆ. ನಿನ್ ಕಲಗಚ್ಚಿನ ಕಾಫಿ ಅವನಿಗೆ ಬೇಕು, ಓದ್ತೀನಿ ಬಿಡು. ವಿಜಯೋ ಪ್ಯೋದಯ ಶಾಲಿ ವಾಹನ ಶಕೆ ಶಕೇನಾ. ಗೌರಿ ಬೀಸಣಿಕೆ ತಗೊಂಬಾ. ನಿಂದ ಅತಿ ಆಯ್ತು ಶಕೆ, ನನಗಲ್ಲ ನಿನ್ ಮಗನಿಗೆ. ಫ್ಯಾನ್ ಹಾಕೋಣ ಕೇಳು. ಫ್ಯಾನ್ ಏನೋ ಇರುತ್ತೆ, ಕರೆಂಟ್ ಇರ್ಬೇಕಲ್ಲ. ಅಂದ್ರೆ ಸಿಟಿನಲ್ಲಿ ಕರೆಂಟ್ ಇರಕ್ಕಿಲ್ವಾ? ಒಳ್ಳೇದಾಯ್ತು ಬಿಡು, ಈಗ ನನ್ನ ಮನಸ್ಸಿಗೆ ಬಹು ನೆಮ್ಮದಿ ಆಯ್ತು. ನೆಮ್ಮದಿ ನಿನ್ಗೆ ಯಾಕೆ ನೆಮ್ಮದಿ? ಸಿಟಿನಲ್ಲಿ ಕರೆಂಟ್ ಇರೋಕ್ಕಿಲ್ಲ ಅಂದ್ರೆ ಹಳ್ಳಿಲಿ ಬಾ ಅಂದ್ರೆ ಎಲ್ಲಿಂದ ಬಂದತ್ತು? ಸರಿ ಅದ್ ಬಿಡು, ಮುಂದರ್ಸು. ತೀರ್ಥರು ಉಪ್ಪು ಸಮಾನರ ಏನಂತವ್ನೆ, ಇದೇನು ಹಿಂಗ್ ಬರ್ತವ್ನೆ? ಸರಿ ತೀರ್ಥರು ಉಪ್ಪು ಸಮಾನರಾದಂತ ಕೃಷ್ಣ ಹಂಗಂದ್ರೆ ಏನ ಅಂದ್ರೆ ತಂದೆ ತರ ಅಂತ. ಮಾಯಣ ನಂಗೊಂದು ಅನುಮಾನ, ನೀನು ಅವನಿಗೆ ಅಸಲಿ ಅಪ್ಪನ ನಕಲಿ ಅಪ್ಪನ? ನೀವು ಅವನ ಅಪ್ಪನೇನಾ ಇಲ್ಲ ಅಪ್ಪನ ತರನಾ? ನಾನೇ ಒರಿಜಿನಲ್ ಅಪ್ಪನೇ ಕಡೆಯ. ಸಿಟಿಗೆ ಹೋದಕ್ ಹೋಗಿ ನನ್ ಮಗ ಹಾಳಾಗ ಹೋಗ್ಬಿಟ್ಟವ್ನೆ. ನೀನು ಓದಿದ್ದು ಸಾಕು, ಅವನ್ ಊರಿಂದ ಬಂದ್ಮೇಲೆ ಅವನಿಂದನೇ ಓದಿಸ್ತೀನಿ. ಲೇ ಗೌರಿ ಕಾಪಿ ತರಬೇಡ ಕಣೆ, ಕೃಷ್ಣ ಹೋಗ್ಬಿಟ್ಟ. ಬಲ್ ಮಾಯಗಾರ ಮಾಯಣ್ಣ, ನೀನು ಮತ್ತೆ ನಿನ್ ಮಗ ಪತ್ರ ಬರೆಯಕ್ಕಿಲ್ವಾ? ನೋಡೋಣ ಹೋಗೋ. ಆಯ್ತು ಬಿಡು, ಸಿಕ್ತೀಯ ಬಿಡು. ನಮಸ್ಕಾರ ಗೌಡ್ರೆ. ಕೃಷ್ಣ ಏನಪ್ಪ ಸುದ್ದಿ ತಂದಿದ್ಯಾ? ಅದು ತಗೊಳ್ಳಿ. ಓ ಸರ್ಕಾರಿ ಪತ್ರ. ಮಾರಮ್ಮನಗುಡಿ ವಿಷಯದಲ್ಲಿ 10 ವರ್ಷದಿಂದ ಕೇಸ್ ನಡೀತಾ ಇತ್ತಲ್ಲ, ಅದು ನಮ್ ಕಡೆನೆ ಆಗಿದೆ. ಅನ್ಪೂರ್ಣ. ಓ ಕೃಷ್ಣ ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಿ ಕಣವ. ಏನ್ ಬುದ್ಧಿ ಕರೆದಿದ್ದು? ಯಾಕೆ ಸೊಂಟ ನೋವ? ನಿಂತ್ಕೊಂಡು ಕೇಳು ಸಿಹಿ ಸುದ್ದಿನ. ಹೌದಾ, ಏನದು? ಮಾರಮ್ಮನ ದೇವಸ್ಥಾನದ ವಿಷಯ, ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇತ್ತಲ್ಲ, ಅದು ನಮ್ ಕಡೆನೆ ಆಗಿದೆ. ಮುಜರಾಯಿ ಇಲಾಖೆಯಿಂದ 75,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಹೌದಾ, ಹಾಗಾದ್ರೆ ನಮ್ಮ ಊರ್ನ ಹೊಸಕೆರೆ ಮಾರಮ್ಮನಿಗೆ ಅದ್ದೂರಿಯಾಗಿ ಪೂಜೆ ಮಾಡಿಸಬಹುದು ಅಲ್ಲ ಅವರೇ? ಏನ್ ಕೃಷ್ಣ? ಹೌದು ಅವರೇ, ಇದ್ ನಮ್ಮೂರಲ್ವಾ, ಇಲ್ಲಿ ಶುಭ ಕಾರ್ಯ ನಡೆದ್ರೆ ನಮಗೂ ಸಂತೋಷ ತಾನೆ ಅಲ್ವಾ? ಮತ್ತೆ ನಾ ಬತ್ತೀನಿ ಅವರೇ, ನೋಡ್ರ ಬತ್ತೀನಿ. ಅವರೇ ಇಷ್ಟು ಒಳ್ಳೆ ಸುದ್ದಿ ತಂದಿದ್ಯಾ, ಸ್ವಲ್ಪ ಇರು. ಅಮ್ಮ ಈಶ್ವರಿ, ಈಶ್ವರಿ ನಮ್ ಕೃಷ್ಣ ಬಂದಿದ್ದಾನೆ, ಕಾಫಿ ಪಾನಕ ತಂದು ಕೊಡಮ್ಮ. ಆಯ್ತಮ್ಮ. ಏನು ಅನ್ಪೂರ್ಣ, ಈ ವಿಷಯನ ನಮ್ ಕಮಿಟಿ ಅವರಿಗೆ ತಿಳಿಸ್ಬರ್ತೀನಿ. ಮರ್ಲ ಬೇಗ ಬಂದ್ಬಿಡಿ. ಕೃಷ್ಣ ಪಾನಕ ಕುಡಿದು ಬಿಟ್ಟು ಹೋಗು. ಆಯ್ತು.
ಏ ಮದ ಇವತ್ತು ಕುಡಿದಿದ್ದೀಯಲ್ಲ ಲೇ ಬಿಡ ಕಳ್ಳ ಕೃಷ್ಣ ನನಗೆ ಯಾರು ಅಂತ ಚೆನ್ನಾಗಿ ಗೊತ್ತು ಬಿಡ ನಾನು ಕೃಷ್ಣ ಅಲ್ಲ ಲೇ ಸಣ್ಣ ವಯಸ್ಸಿಂದ ಎತ್ತಿ ಆಡಿಸಿ ಬೆಳೆಸಿದವಳು ನಾನು ನನ್ನ ಮೊಮ್ಮಗನ ವಿಷಯ ಏನು ಅಂತ ನನಗೆ ಗೊತ್ತಿಲ್ವೇನ ಚಿನ್ನ ಮುಕ್ಕೆ ನಿನಗೆ ಬತ್ತ ಬತ್ತ ಬುದ್ಧಿ ಜಾಸ್ತಿ ಆಗ್ಬಿಡ್ತು ಅಬ್ಬಬ್ಬೇ ಇದೇನ್ ಈ ಪಾಟಿ ಎಲ್ಲ ತಂದ್ಬಿಟ್ಟಿದ್ದಿ ಕೃಷ್ಣ ಇವತ್ತೇನ್ ಕಂದ ಇಷ್ಟು ಖುಷಿಯಾಗಿದ್ದಿ ಮುಕ್ಕೆ ನಿಮ್ಗೊಂದು ವಿಷಯ ಇಲ್ಲ ನೀವ್ ಹೇಳಿದ್ರಲ್ವ ನಂಗೆ ಗೊತ್ತಾಗದು ಮುದುಕಿ ಮಾರವನ್ ದೇವಸ್ಥಾನ ನಮ್ಮೂರಿಗೆ ಆಗೋಯ್ತು ಈ ವರ್ಷ ಜಾತ್ರೆ ಮಾಡ್ತಾ ಇದೀವಿ ಸರ್ಕಾರ ಹಣ ಕೊಡ್ತಾ ಇದೆ ಕೃಷ್ಣ ಕೃಷ್ಣ ನಿನ್ನ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಗೋಯ್ತಪ್ಪ ಆ ತಾಯಿ ಕೊನೆಗೂ ಕರುಣೆ ತೋರಿದ್ಲಲ್ಲ ಕೃಷ್ಣ ನಾನು ಒಂದ್ ದೊಡ್ಡ ಅರ್ಕೆನೆ ಒತ್ಕೊಂಡ್ಬಿಟ್ಟಿದ್ದೀನಪ್ಪ ಏನ್ ಮುದುಕಿ ಅದು ಬಾರ ವರ್ಷದೊಳಗೆ ನಿನ್ ಮದುವೆ ನಡೆದು ಬಿಡ್ಬೇಕು ಅಂತ ನೀನು ಸರ್ಕಾರಿ ಕೆಲಸ ಮಾಡೋ ಸರ್ದಾರ ಅದು ಕಾಸ್ಗೊಂದು ಕೊಸಗೊಂದು ಹುಡುಗಿ ಸಿಗ್ತಾರಪ್ಪ ನಮ್ದು ತಾಮದು ಅಂತ ನಿಂತ್ಬಿಡ್ತಾರ ನೋಡು ಅಪ್ಪ ಇಲ್ದಿರೋ ಅನಾಥನ ನನ್ಗೆ ಯಾರು ಹೆಣ್ಣು ಕೊಡ್ತಾರ ಮುದ್ಕೆ ಕೃಷ್ಣ ಬಿಡ್ಸಬಿಡ್ತವನು ನೀನ್ ಯಾಕೋ ಅನಾಥ ಆಗ್ತೀಯ ನಿನ್ ತಂದೆ ತಾಯಿ ಇಲ್ದೇ ಇದ್ರೆ ಏನಂತಪ್ಪ ನಾನಿಲ್ವಾ ಚಿಕ್ಕನಿಂದ ಸಾಕಿ ಬೆಳೆಸಿ ದೊಡ್ಡವನಾಗಿ ಮಾಡ್ಲಿಲ್ವೇನೋ ಅಳಬಾರ್ದು ಕೃಷ್ಣ ಅಳಬಾರ್ದು ಕೃಷ್ಣ ನಿನ್ ಗುಣ ತಕ್ಕಂತ ಎಂಟಿನೇ ಸಿಗ್ತಾಳಪ್ಪ ನಿನ್ ಮದುವೆನ ಕಣ್ ತುಂಬಾ ನೋಡಿ ನಿನ್ ತಲೆ ಮೇಲೆ ನಾಲ್ಕ ಲಕ್ಷತೆ ಹಾಕ್ಬಿಟ್ರೆ ಅಲ್ಲಿ ನನ್ ಜವಾಬ್ದಾರಿ ಮುಗಿತು ನೋಡಪ್ಪ ಬಿಡು ಮಾರವ ನಿನ್ ಆಸೆ ಈಡೇರಿಸ್ತಾಳೆ ನೀನ್ ಅನ್ಕೊಂಡಿದ್ರ ಸೊಸೆನೆ ಬತ್ತಾಳೆ ಲೇ ಯಾವ್ದಾದ್ರು ಹುಡುಗಿ ನೋಡ್ಕೊಂಡಿದ್ದೀಯಾ ನಾನ್ ಯಾಕೆ ನೋಡ್ಲಿ ಅದಿನ್ ಕೆಲ್ಸ ಅಲ್ವಾ ಅಯ್ಯ ನಿನ್ ನಂಬಕ್ ಆಗಿಲ್ಲ ಬಿಡು ಎಷ್ಟಾದ್ರು ನಿನ್ ಕಳ್ಳ ಕೃಷ್ಣ ಅಲ್ವಾ ನಿನ್ ಕಳ್ಳ ಮುಖ್ಯ ಅಲ್ವಾ ಏನೋ ಲಗಾಮಿಲ್ ಕುದುರೆ ತರ ಊರು ಅಲಿತಿದ್ಯಾ ಇಲ್ಲ ಏನಾದ್ರು ಕೆಲಸ ಮಾಡ್ತಿದ್ಯಾ ಅಪ್ಪ ನಾನು ಏನ್ ಕೆಲಸ ಮಾಡ್ಲಿ ಹೇಳಿ ನನ್ ವಿದ್ಯೆಗೆ ಬುದ್ಧಿಗೆ ಈ ದೇಶದಲ್ಲೇ ಕೆಲಸ ಇಲ್ಲ ಏನಾಯ್ತು ನೋಡ ನಿನ್ ಮಗ ಹೆಂಗ್ ಮಾತಾಡ್ತಿದ್ದಾನೆ ಏನಾಯ್ತೀಗ ಮಗ ಮಗ ಅಂತ ಆಸೆ ಪಟ್ಟಿಯಲ್ಲ ನೋಡು ಏನ್ ಮಾತಾಡ್ತಾ ಇದ್ದಾನೆ ಅವನು ತಿರುಗಾಡದ್ರೆ ಸೌದೋಗಿ ಬಿಡ್ತಾನೆ ಅಂತ ರೆಕಮೆಂಡ್ ಮಾಡಿ ಬೈಕ್ ಕೊಡಿಸ್ತೆ ಆದ್ರೆ ಆ ಬೈಕ್ ಪೆಟ್ರೋಲ್ ಕಾಸ್ಟ್ ದುಡಿಯೋ ಯೋಗ್ಯತೆ ಇಲ್ಲ ನನ್ ಮಗನಿಗೆ ಹೋಗ್ಲಿ ಬಿಡಿ ನಿಮ್ದು ಯಾವಾಗ್ಲೂ ಇದ್ದಿದ್ದೆ ಇರೋನ್ ಒಪ್ಪನೇ ಮಗ ಅವನ್ ಸಂತೋಷವಾಗಿರ್ಲಿ ನಿಮ್ ಜೊತೆ 24 ಗಂಟೆನೂ ಓಡಾಡಕ್ಕಾಗತ್ತಾ ಇಲ್ಲಿ ಇರೋಕ್ಕಾಗತ್ತಾ ನೀನ್ ಹೇಳಿದ್ ಸರಿಯಾಗಿದೆ ಮಮ್ಮಿ ನಾನು ಇನ್ನು ಹಳ್ಳಿಲಿದ್ದು ಏನ್ ಮಾಡ್ಬೇಕು ಟೈಮ್ ಪಾಸ್ ಆಗಲ್ಲ ಅದಕ್ಕೆ ಸಿಟಿ ಕಡೆ ಓಡಾಡ್ಕೊಂಡಿದ್ದೇನೆ ಸರೋಯ್ತು ಬಿಡು ನೀನೇ ಇವನಿಗೆ ಕುಮ್ಮಕ್ ಕೊಡ್ತಾ ಇದ್ರೆ ಇವ್ನ್ ಸರಿದಾರಿಗೆ ಬರೋದು ಯಾವಾಗ ಅದೇನೋ ಕೈಯಲ್ಲಿ ಬೇರೆ ಕುಯ್ಯೋ ಪಿಯೋ ಅಂತ ತಿರುಗಾಡ್ತಿರ್ತಾನೆ ಅಪ್ಪ ಇದು ಮೊಬೈಲ್ ಏಯ್ ಅದ್ ನನ್ ಗೊತ್ತು ಕಣ 24 ಗಂಟೆ ಅದ್ರಲ್ಲೇ ಮಾತಾಡೋ ವಿಷಯ ಏನೋ ಇದೆ ನಿನಗೆ ನೀನೇ ಟಾಟಾನ ಬಿರ್ಲಾನ ಅಪ್ಪ ವಿದೇಶದಲ್ಲಿ ನನಗೊಂದು ಕೆಲಸ ಸಿಕ್ಲೆ ನಿಮಗ್ ಟಾಟ ಮಾಡೋವರೆಗೂ ನನಗೆ ನಿಮ್ ಕಾಟ ತಪ್ಪಿದ್ದಲ್ಲ ಏನೋ ನಮ್ಮನ್ನೆಲ್ಲ ಬಿಟ್ಬಿಟ್ಟು ವಿದೇಶಕ್ಕೆ ಹೋಗ್ತಾ ಇದ್ಯಾ ಇನ್ನೇನಮ್ಮ ಈ ಅಪ್ಪನ ಜೊತೆ ಹೆಣಿಗೆ ಹೆಣಿಗೆ ನನಗಂತೂ ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಏನೋ ಹೆಣಕ್ತಿಯಾ ಜಮೀನ್ದಾರಿಕೆ ಮಾಡೋ ನಾನು ಅದನ್ನೇ ಮಾಡ್ತಿರೋದು ನಮ್ ತಂದೆ ತಾತನು ಅದನ್ನೇ ಮಾಡ್ತಿದ್ರು ಅದೆಲ್ಲ ನನ್ಗಾಗಲ್ಲ ಜಮೀನ್ದಾರಿಕೆ ಎಲ್ಲ ನಿಮ್ಗೆ ಇರ್ಲಿ ನನ್ ಪಾಡಿಗೆ ನನ್ ಬಿಟ್ಬಿಡಪ್ಪ ಅಷ್ಟೇ ನಾನು ನಿಮ್ಮನ್ ಕೇಳ್ಕೊಳೋದು ನೋಡ್ದೇನೆ ನೀನ್ ಮುದ್ದು ಮಾಡಿದ್ದು ಎಲ್ಲಿಗ್ ಬಂತು ಅಂತ ನಮ್ ಮಾತು ಅಂದ್ರೆ ಇವನ್ ಕಾಲ್ ಕಸಕ್ಕಿಂತ ಕಡೆ ಇವನ್ಗೆ ಸಾಕ್ ಸುಮ್ನೆ ಇರ್ರಿ ಇವನ್ ಮದ್ವೆ ಮಾಡ್ಕೊಂಡ್ಮೇಲೆ ಎಲ್ಲ ಸರಿ ಹೋಗುತ್ತೆ ಆದ್ರೆ ಇವನು ಬಾಲ ಸುಟ್ಟ ಬೆಕ್ಕಿಂತರ ಊರು ಅಲಿತಿದ್ರೆ ಜನ ಏನ್ ಅನ್ಕೋತಾರೆ ಇವನ್ ಯಾರು ಹೆಣ್ ಕೊಡ್ತಾರೆ ನೋಡು ಇವನ್ ನಾ ಸ್ವಲ್ಪ ಗಂಭೀರವಾಗಿರೋದಕ್ಕೆ ಹೇಳು ನನ್ಗೆ ಸ್ವಲ್ಪ ಪಕ್ಕದೂರಲ್ಲಿ ಕೆಲಸ ಇದೆ ಹೋಗ್ಬಿಟ್ ಬರ್ತೀನಿ ಇದನ್ನ ಇಟ್ಕೋ ಮಮ್ಮಿ ನೀನು ಮದ್ವೆಗಿದೆ ಅಂತ ಅಪ್ಪನ ತರ ತಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಲ್ಲ ಮಮ್ಮಿ ಆಯ್ತು ಸುಮ್ನಿರೋ ನಿಂಗ್ ಇಷ್ಟ ಆದವಳನ್ನೇ ಮದ್ವೆ ಮಾಡ್ತೀನಿ ನಾನು ಸರಿ ಸರಿ ನನ್ ಊಟಕ್ಕೆ ಹಾಕು ಬಾ 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 ನಮಸ್ಕಾರ
ಎಲ್ಲ ಕೂತ್ಕೊಳ್ಳಿ ನೋಡ್ರೆ, ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಿದು ಎಲ್ಲ ಸೇರಿಬಿಟ್ಟಿದ್ರಲ್ಲ, ಏನಾದರೂ ವಿಶೇಷವಾದ ಕಾರ್ಯಕ್ರಮ ಇದೆಯೋ? ಆ ಹೇಳಿ ಕೊಡ್ರೆ. ಎಮ್ ಎಲ್ ಎ ಸಾಹೇಬರಿಗೆ ಗೊತ್ತಿಲ್ಲದಿರೋ ವಿಷಯ ಏನಿದೆ? ತಕರಾರಿನಲ್ಲಿದ್ದ ಮಾರಮ್ಮನ ಜಾತ್ರೆ ವಿಷಯ ಕೋರ್ಟ್ನಲ್ಲಿ ನಮ್ಮ ಕಡೆನೆ ತೀರ್ಮಾನ ಆಗಿದೆ. ಬಹಳ ಸಂತೋಷ. ಈ ಕೆಲಸ ಯಾವಾಗಲೂ ಆಗಬೇಕಾಗಿತ್ತು, ಈಗಾಗಿದೆ ಅಷ್ಟೇ. ವೆರಿ ಗುಡ್. ಈ ಕೇಸು ಈ ಊರ್ ಕಡೆನೆ ಆಗ್ಬೇಕು ಅಂತ ನಾವು ಶ್ರಮ ಪಟ್ಟಿದ್ದೀವಿ ಕೊಡ್ರೆ. ಖಂಡಿತವಾಗ್ಲು, ನಿಮ್ಗಳ ಸಹಕಾರ ಇಲ್ದಿದ್ರೆ ಇವೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಂದ್ಹಾಗೆ ಎಮ್ ಎಲ್ ಎ ಸಾಹೇಬ್ರೆ, ಮುಂದಿನ ವಾರನೇ ನಮ್ಮ ಊರ್ ದೇವತೆ ಜಾತ್ರೆ ಅದ್ದೂರಿಯಾಗಿ ಮಾಡ್ಬೇಕು ಅಂತಿದ್ದೀವಿ, ತಾವು ಖಂಡಿತ ಬರ್ಬೇಕು. ಇದನ್ನ ನೀವು ನನಗೆ ಹೇಳ್ಬೇಕಾ? ಇದು ನನ್ನ ಕರ್ತವ್ಯ. ನಿಮ್ಮೆಲ್ಲರ ಸಹಕಾರದಿಂದ ನಾನು ಈ ಪದವಿ ಬಂದಿದ್ದೀನಿ. ನಿಮ್ಮೆಲ್ಲರ ಕೆಲಸ ಮಾಡೋದು ನನ್ನ ಭಾಗ್ಯ ಅಲ್ವಾ? ಈ ಜಾತ್ರೆಗೆ ಏನೇನ್ ಬೇಕೋ ಹೇಳಿ, ಎಲ್ಲ ಅನುಕೂಲಗಳನ್ನು ನಾನು ಮಾಡ್ಕೊಡ್ತೀನಿ. ಆಯ್ತಲ್ಲ, ನೀವಿಷ್ಟ ಹೇಳಿದ ಮೇಲೆ ಮುಗೀತು. ನಾವು ಜಾತ್ರೆನ ಅದ್ದೂರಿಯಾಗಿ ಮಾಡ್ತೀವಿ. ಏನ್ರಪ್ಪ ನಿಮ್ಗೆಲ್ಲ ಒಪ್ಪಿಗೆ ತಾನೆ? ಅಮ್ಮ 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 ಮಾರಮ್ಮ ನಮ್ಮ ಕಾಪಾಡುವ ಅಮ್ಮ
ನಿನಗೆಂದೆ ಕಾದಿರುವೆವು ನಿನ್ನ ಮಹಿಮೆ ಜಗಕ್ಕೆಲ್ಲ ತೋರಮ್ಮ ನಿನಗಾಗಿ ಸೇವೆಯು ದಯ ಮಾಡಿ ಮೊರೆಯ ಕೇಳಮ್ಮ ನಮ್ಮಮ್ಮ ಹಕ್ಕೇರೆ ಮಾರಮ್ಮ ದಯ ಮಾಡಿ ಮೊರೆಯ ಕೇಳಮ್ಮ ನಮ್ಮಮ್ಮ ಹಕ್ಕೇರೆ ಮಾರಮ್ಮ ಅಮ್ಮ 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 ಮಾರಮ್ಮ ನಮ್ಮ ಕಾಪಾಡುವ ಅಮ್ಮ 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 ಜಗದಮ್ಮ ಒಮ್ಮೆ ದಯ ತೋರಿಬ ನನ್ನ ಯಾಕೆ ಇಲ್ಲಿ ಕರೆದೆ ಕೃಷ್ಣ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಈಶ್ವರಿ ನಿಜ ಹೇಳ್ತಾ ಇದ್ದೀನಿ ನಾನು ನಿನ್ನ ಇಷ್ಟಪಟ್ಟಿದ್ದೀನಿ ಈಶ್ವರಿ ಆ ದೇವರು ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇರೋದಕ್ಕೊಂದು ಗೂಡು ಅಂತ ಕೊಟ್ಟಿರ್ತಾನೆ ಆದರೆ ಈ ಕೃಷ್ಣನಿಗೆ ಇರೋದಕ್ಕೆ ನೆಲೆ ಇಲ್ಲ ಅಂತಸ್ತಿಲ್ಲ ನನ್ನನ್ನು ಏನು ಅಂತ ಪ್ರೀತಿಸ್ತೀಯ ಈಶ್ವರಿ ನೋಡು ಅದೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನೀನು ನಿನ್ನ ಪ್ರೀತಿ ಸ್ವಲ್ಪ ಯೋಚನೆ ಮಾಡಿ ನೋಡು ಕೃಷ್ಣ ನನಗೆ ಬೇಕಾಗಿರೋದು ನಿನ್ನ ಮನೆ ಆಸ್ತಿ ಅಂತಸ್ತು ಇದೇನು ಅಲ್ಲ ನನಗೆ ಇಷ್ಟ ಆಗಿರೋದು ನಿನ್ನ ಗುಣ ಸಾಕಜ್ಜಿಗೆ ಅವ್ರ ಮಗ ಮನಿ ಆರ್ಡರ್ ಮಾಡದೇ ಇದ್ರು ನೀನೇ ನಿನ್ನ ಸಂಬಳದಲ್ಲಿ ಅವ್ರಿಗೆ ದುಡ್ಡು ಯಾಕೆ ಕೊಡ್ತಿದ್ಯಾ ನಿನಗೆ ಹೆಂಗೆ ವಿಷಯ ಗೊತ್ತಾಯ್ತು ನನಗೆಲ್ಲ ಗೊತ್ತು ಕೃಷ್ಣ ನೀನು ಅಳೋರ್ ಕಣ್ ಒರೆಸೋನು ಕಷ್ಟದಲ್ಲಿದ್ದಾರೆ ಅಂದ್ರೆ ಕೈಲಾದಷ್ಟು ಸಹಾಯ ಮಾಡೋನು ಈ ಗುಣನೇ ಈಶ್ವರಿನ ಸೆಳೆದಿದ್ದು ನಾನು ನಿನಗೆ ಮನ್ಸು ಕೊಟ್ಟಿದ್ದೀನಿ ಒಂದ್ ಹೆಣ್ಣು ತನ್ನ ಜೀವನದಲ್ಲಿ ಒಬ್ಬನ ಮಾತ್ರ ಇಷ್ಟಪಡ್ತಾಳೆ ನನ್ನ ಜೀವ ಇರೋವರೆಗೂ ನನ್ನ ಹೃದಯದಲ್ಲಿ ನಿನ್ನೊಬ್ಬನಿಗೆ ಸ್ಥಾನ ನಾಚ್ಕೋಬೇಕಾದ ನಾನೇ ಮನಸ್ಸು ಬಿಚ್ಚಿ ನನ್ನ ಅಭಿಪ್ರಾಯ ಹೇಳಿದ್ದೀನಿ ನೀನ್ ನನ್ನ ಪ್ರೀತಿಸ್ತೀಯೋ ಇಲ್ವೋ ಹೇಳು ಮಾಮಾ ಸರಿಯಾದ ಸಮಯಕ್ಕೆ ಬಂದೆ ನನ್ನ ಮಗಳು ಈಶ್ವರಿ ನಿನ್ನ ನೋಡಿ ಬಹಳ ಸಂತೋಷ ಆಯ್ತಮ್ಮ ನನಗೆ ಏನು ಓದಿದ್ಯಾಮ್ಮ ಎಸ್ಎಸ್ಎಲ್ಸಿ ಮುಗ್ದಿದೆ ಸದ್ಯಕ್ಕೆ ಮನೇಲಿ ಅಡಿಗೆ ಮಾಡ್ಕೊಂಡಿದ್ದಾಳೆ ಒಳ್ಳೇದಾಯ್ತು ಬಿಡಿ ಈಗಿನ ಕಾಲದ ಹುಡುಗಿರ್ಗೆ ಅಡಿಗೆ ಮಾಡೋಕೆ ಬರಲ್ಲ ತುಂಬಾ ರುಚಿಯಾಗಿ ಅಡಿಗೆ ಮಾಡ್ತಾಳೆ ಬುದಿ ರೈಸ್ ಮಿಲ್ಲಿಂದ ಅಕ್ಕಿ ಮೂಟೆ ಬಂದವೆ ಎಲ್ಲ ಹಾಕಿಸ್ಲಿ ಈಶ್ವರಿ ಅಪ್ಪಾಜಿ ಅಕ್ಕಿ ಮೂಟೆ ಬಂದಿದೆಯಂತೆ ಎಣಿಸ್ಕೊಂಡು ಹಿಂದ್ಗಡೆ ರೂಮ್ಗೆ ಹಾಕಿಸ್ಬಿಡು ಆಯ್ತಪ್ಪಾಜಿ ಏನಪ್ಪ ಕೈನಲ್ಲಿ ಪಾನಕ ಇಟ್ಕೊಂಡು ಕುಡಿತಾನೆ ಇಲ್ವಲ್ಲಪ್ಪ ಕುಡಿರಯ್ಯ ಅಲ್ಲಯ್ಯ ಇಂತ ಸುಂದರವಾದ ವಯಸ್ಸಿಗೆ ಬಂದ ಮಗಳನ್ನ ಮನೆಯಲ್ಲಿ ಇಟ್ಕೊಂಡು ನನಗೊಂದ್ ಮಾತು ಹೇಳಿವಲ್ಲಯ್ಯ ನೀನು ನಿನಗ್ ಗೊತ್ತಿದೆ ಅಂತ ನಾನು ಸುಮ್ಮನೆ ಇದ್ದೆ ಅದೆಲ್ಲ ನನಗ್ ಗೊತ್ತಿಲ್ಲ ನಿನ್ನ ಮಗಳನ್ನ ನನ್ನ ಮನೆಗೆ ಸೊಸೆಯಾಗಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ರೆ ಮಾತ್ರ ಈ ಪಾನಕ ಕುಡಿತೀನಿ ಇಲ್ಲ ಅಂದ್ರೆ ಈಗಿಂದ ಈಗಲೇ ಎದ್ದು ಹೊಂಟು ಹೋಗ್ತೀನಿ ಎಂದಿಗೂ ನಿನ್ ಮನೆ ಕಡೆ ಬರೋದಿಲ್ಲ ಇಷ್ಟೇನಾ ಹೆದರ್ಸ್ಬಿಟ್ಟಿದ್ರಿ ಋಣಾನ ಬಂದ ಇದ್ರೆ ಎಲ್ಲ ಆಗತ್ತೆ ಬಿಡು ಆ ಕತೆ ಎಲ್ಲ ಬೇಡ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡ್ತೀಯೋ ಇಲ್ವೋ ಅಷ್ಟ ಹೇಳು ಆಗ್ಲಿ ಕಣಯ್ಯ ಮೊದ್ಲು ಪಾನಕ ಕೊಡಿ ನಿನ್ನ ಇಷ್ಟನೇ ನನ್ನ ಇಷ್ಟ ಜಮಾಚಿ ಇದೇನೆಯ ಕುಡಿದ್ಬಿಟ್ಟ ಅಪ್ಪ
ನೀ ಮಾಡಿ ಸರಿನಾ? ಏನೋ ನನ್ ಕೇಳ್ದೆ, ನನ್ ಮದುವೆ ಫಿಕ್ಸ್ ಮಾಡಿದ್ದು. ನೋಡೋ, ಸುಮ್ ಸುಮ್ನೆ ಇಲ್ದೆ ಇರೋ ಕಾರಣ ಹೇಳಿ ನನ್ ತಲೆ ತಿನ್ಬೇಡ. ನಾಗೇಗೌಡರು ಅವ್ರ ಕುಟುಂಬ ನಮ್ಗೆ ಹಳೆ ಪರಿಚಯ, ನಮಗೆ ಸರಿ ಸಮನಾದವ್ರು. ನಮ್ಮ ಆಸ್ತಿ ಅಂತಸ್ತಿಗೆ ತೂಕವಾಗಿ ಬಾಳೋರು. ಅವ್ರ ಮಗಳು ಬಂಗಾರ ಬಂಗಾರದಂತವಳು. ಅಂಥವಳು ತಾನಾಗೆ ನಮ್ಮನೆ ಸೊಸಿಯಾಗಿ ಬರೋವಾಗ ಸುಮ್ನೆ ಹಠ ಮಾಡಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ಹಣ ಗುಣ ರೂಪ ಇದ್ರೆ ಸಾಕ? ನನ್ಗ ಹುಡುಗಿ ಹೊಂದಾಣಿಕೆ ಆಗ್ತಾಳಂತ ಯೋಚನೆ ಮಾಡಬೇಡ. ಯಾಕೋ ಆ ಹುಡುಗಿಗೆ ಏನಾಗಿದೆ? ಹಣನ ರೂಪನ ಗುಣನ ಏನ್ ಕಡಿಮೆ ಆಗಿದೆ ಅವಳಿಗೆ? ನಾನ್ ನಿಮ್ ಮಗ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಮ್ ಆಸೆ ಪ್ರತಿಷ್ಠೆ ಆಸ್ತಿ ಅಂತಸ್ತು ಇದಕ್ಕೆಲ್ಲ ನನ್ ಬಲಿಪಶು ಮಾಡಬೇಡಿ. ನನಗೆ ನಂದೇ ಆದ ಆಸೆ ಆಕಾಂಕ್ಷೆಗಳಿವೆ. ನನ್ ಜೀವನದ ಗುರಿನೇ ಬೇರೆ. ಮದುವೆ ಮನೆ ಮಕ್ಕಳು ಬರೀ ಇದ್ರಲ್ಲೇ ನನ್ ಜೀವನದ ಬಂದಿ ಆಗಿರಕ್ಕೆ ನಾನು ತಯಾರಿಲ್ಲ. ನನ್ಗ ಆ ಹುಡುಗಿ ಒಪ್ಪಿಗೆ ಇಲ್ಲ. ನಾನು ಅವಳನ್ನ ಮದ್ವೆ ಆಗಲ್ಲ. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೋಡೋ ಪ್ರಸನ್ನ, ಸುಮ್ನೆ ಹೀಗೆಲ್ಲ ಹಠ ಹಿಡಿಬೇಡ. ನಾವು ಅವ್ರ ತಂದೆ ತಾಯಿಗೆ ಮಾತು ಕೊಟ್ಟಿದೀವಿ. ನಾನು ನಿಮ್ ಮಗನೇ ಇರ್ಬೋದು, ಯಾರನ್ನ ಕೇಳಿ ಮಾತು ಕೊಟ್ರಿ? ನಮ್ ಮನೆಗೆ ಇಂಥ ಸೊಸೆನೆ ಬಂದು ದೀಪ ಹಚ್ಚಬೇಕು ಅನ್ನೋ ಅಧಿಕಾರನೂ ನಮಗಿದೆ. ನೋಡಿ, ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನಗಂತೂ ಈ ಮದ್ವೆ ಇಷ್ಟ ಇಲ್ಲ. ಇದ್ ನನ್ ಕೊನೆ ನಿರ್ಧಾರ. ನನ್ ಕೊನೆ ನಿರ್ಧಾರ ಅನ್ನೋ ಕೇಳು. ನಿನ್ ಮದ್ವೆ ಆಗ್ಬೇಕು ಅಂದ್ರೆ ಆ ಈಶ್ವರಿ ಜೊತೆನೆ ಕಣಲೇ. ಈಶ್ವರಿ, ಒಬ್ಬಳೆ ಬಂದಿದೀಯಮ್ಮ? ಹೌದಜ್ಜಿ. ಇವತ್ತು ನಮ್ ಕೃಷ್ಣ ಹುಟ್ಟಿದ ದಿನ ಕಣವ್ವ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಅದು ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಬಂದೆ. ನಾನ್ ಪ್ರತಿ ಸೋಮವಾರ ಈ ದೇವ್ರ ಪೂಜೆ ಮಾಡ್ಸಕ್ಕೆ ಬರ್ತೀನಿ. ಒಳ್ಳೆ ಅಭ್ಯಾಸ ಮಾಡವ ಮಾಡು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ತಾನೆ. ಮನೆಯಲ್ಲಿ ಅಪ್ಪ ಅವ್ವ ಎಲ್ಲ ಚೆನ್ನಾಗಿದ್ದಾರಾ? ಹಾ, ಚೆನ್ನಾಗಿದ್ದಾರೆ. ಒಂದ್ಸಲ ಮನೆಗ್ ಬನ್ನಿ ಅಜ್ಜಿ. ಬರ್ತೀನಿ, ಖಂಡಿತ ಬರ್ತೀನವ್ವ. ನಿನ್ ಮದ್ವೆ ಊಟ ಬೇಗ ಹಾಕ್ಸು. ಕೃಷ್ಣ ಅಜ್ಜಿ, ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಪ್ಪ. ಸರಿ ಅಜ್ಜಿ. ಕೃಷ್ಣ ಬಾಪ. ಆಯ್ತಜ್ಜಿ. ಈಶ್ವರಿ, ಬಂದು ತುಂಬ ಹೊತ್ತಾಯ್ತಾ? ಕಾಯಿಸ್ಬಿಟ್ನ? ಪ್ರೀತಿಸೋರ್ಗೋಸ್ಕರ ಕಾಯೋದ್ರಲ್ಲೂ ಒಂಥರ ಸುಖ ಇದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಹೌದಾ? ಇವತ್ ನಿನ್ ಹುಟ್ಟಪ್ಪ ಅಲ್ವಾ? ನಿನ್ ಜೀವನದಲ್ಲಿ ಮರೆಯೋಕಾಗದೇ ಇರೋಂಥ ಒಂದ್ ಕಾಣಿಕೆ ಕೊಡ್ತೀನಿ, ಬಾ. ಎಲ್ಲಿಗೀಶ್ವರಿ? ಹೇಳ್ತೀನಿ ಬಾ. ಎಲ್ಲಿಗೆ ಅಂತ ಹೇಳು. ಹೇಳ್ತೀನಿ ಬಾ. ಇನ್ನು ಎಷ್ಟು ಮೆಟ್ಲು ಹತ್ಬೇಕು? ಇನ್ನು ಸ್ವಲ್ಪ ದೂರ. ವಾವ್, ತುಂಬಾ ಚೆನ್ನಾಗಿದೆ ಈ ಜಾಗ ಈಶ್ವರಿ. ಪ್ರಪಂಚದಲ್ಲಿ ನಾನು ತುಂಬಾ ಇಷ್ಟಪಡೋ ಜಾಗ ಅಂದ್ರೆ ಈ ಬೆಳ್ಳಿ ಬೆಟ್ಟ. ನನಗ್ ಸಂತೋಷ ಆದ್ರು ದುಃಖ ಆದ್ರು ಈ ಬೆಳ್ಳಿ ಬೆಟ್ಟಕ್ ಬಂದು ಒಬ್ಳೆ ಕೂತ್ಕೊಂಡ್ಬಿಡ್ತೀನಿ. ನನಗೂ ಈ ಬೆಳ್ಳಿ ಬೆಟ್ಟಕ್ಕೂ ಏನೋ ಒಂಥರ ಸಂಬಂಧ ಇದೆ. ನನ್ನ ಆಸೆ ಚಿಗರಿದ್ದು ಇಲ್ಲೇ. ನಾನು ಇಷ್ಟಪಡೋ ಜಾಗದಲ್ಲಿ ನಿನ್ ಜೊತೆ ಇದ್ದೀನಲ್ಲ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಸರಿ, ಏನೋ ಕಾಣಿಕೆ ಕೊಡ್ತೀನಿ ಅಂದ್ಯಲ್ಲ, ಅದೇನದು? ನನ್ನ ಪ್ರೀತಿನ, ನನ್ನ ಜೀವನನ ನಿನಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ. ಕೃಷ್ಣ, ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ ಜೊತೆ ಸಂತೋಷವಾಗಿ ಬಾಳ್ಬೇಕು, ಅದೇ ನನ್ನ ಆಸೆ. ಈಶ್ವರಿ, ನನ್ನ ಮನಸ್ಸಿನಲ್ಲಿ
ನಿನ್ನ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಇದು ನಮ್ಮ ಪ್ರೀತಿ ಮೇಲಾಣೆ ಈ ಬೆಳ್ಳಿ ಬೆಟ್ಟದ ಮೇಲಾಣೆ ಕೃಷ್ಣ ನೀವಿಬ್ರು ತಪ್ಪು ಮಾಡ್ತಿದ್ದೀರಾ ಯಾಕೋ ಪ್ರೀತಿಸೋದ್ರಲ್ಲಿ ತಪ್ಪೇನಿದೆಯೋ ಪ್ರೀತಿಸೋದ್ರಲ್ಲೇನು ತಪ್ಪಿಲ್ಲ ಗೊತ್ತಿದ್ದು ಗೊತ್ತಿದ್ದು ಈ ತರ ದುಡುಕೋ ತಪ್ಪು ದುಡುಕ್ತಾ ಇದ್ದೀವಾ ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದೀವೋ ಅದೇ ನನಗೆ ಗಾಬರಿ ಆಗ್ತಾ ಇರೋದು ನೀವಿಬ್ರು ಪ್ರೀತಿಸಿರೋದೇ ತಪ್ಪು ಅಂತದ್ರಲ್ಲಿ ನೀವಿಬ್ರು ಮದುವೆ ಆಗ್ಬಿಟ್ರೆ ಗೌಡರು ಊರಿನ ಜನ ಸುಮ್ಮನೆ ಇರ್ತಾರ ಅನಾಥನಾಗಿ ಬಂದ ನಿನಗೆ ಅನ್ನ ನೀರು ಕೊಟ್ಟು ಆಶ್ರಯ ಕೊಟ್ಟಿದ್ದಕ್ಕೆ ಗೌಡರ ಮಗಳಿಗೆ ಕಣ್ಣು ಹಾಕ್ತಾ ಅಂತ ಊರಿನ ಜನ ರೊಚ್ಚಿಗಳದಿಲ್ವಾ ನೋಡಿ ಹಾಗೇನು ಆಗಲ್ಲ ಕೃಷ್ಣ ಈ ಬೆಳ್ಳಿ ಬೆಟ್ಟ ಶಿವ ಖಂಡಿತ ನಮ್ಮನ್ನ ಕೈ ಬಿಡಲ್ಲ ನಮ್ಮ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ಆ ನಂಬಿಕೆ ನನಗಿದೆ बहळ गंभीर वागदे नीन मोम्मग कृष्ण बेंकी जोते सरसाडतावने ओसी एच्चरवागिर केळु ನನ್ನ ಮೊಮ್ಮಗ ಅಂತ ಅನಾಹುತ ಏನ್ ಮಾಡ್ದ ಅನಾಹುತ ಇದುವರೆಗೂ ಆಗಿಲ್ಲ ಇನ್ನು ಮುಂದೇನೋ ಆಕ್ಕುಡ್ದು ಮೊಳಕೆಲೆ ಚೂಟಿದ್ರೆ ಅದು ಮರವಾಗಿ ಬೆಳೆಯಲ್ದು ಗಂಗಣ್ಣ ಒಗಟಾ ಹೇಳಬೇಡ ಒಸಿ ಬುಡ್ಸ್ ಹೇಳಪ್ಪ ನಮ್ಮ ಗೌಡರ ಮಗಳು ಈಶ್ವರಿದು ಮಗಿನ ಅಂತ ಮನಸು ಅವಳ ಆಲ್ ಅಂತ ಮನಸದ ತಪ್ಪಾಗಿ ತಿಳ್ಕೊಂಡು ನಿನ್ನ ಮೊಮ್ಮಗ ಪ್ರೀತಿ ಪ್ರೇಮ ಅಂತ ಸುತ್ತಾವನೆ ಯೋಚನೆ ಮಾಡು ನೀನೇ ಒಸಿ ಬುದ್ಧಿ ಹೇಳಿ ಅವನ್ನ ಸರಿ ದಾರಿಗೆ ತರ್ತೀಯಾ ಅಥವಾ ನಾವೇ ಅವನ್ನ ಸರಿ ದಾರಿಗೆ ತರೋಕೆ ಬೇರೆ ದಾರಿ ಹಿಡಿಬೇಕು ಅಯ್ಯೋ ಶಿವನೇ ಮುದ್ಕಿ ಏ ಮುದ್ಕಿ ಏನಾಯ್ತು ಯಾಕೆ ಸಪ್ಪಗಿದ್ಯಾ ಓ ದುಡ್ಡಿನಿಸ್ಯಾನಾ ನಾಳೆ ಸಂಬಳ ಬರ್ತದೆ ಕೊಡೋಣ ಬಿಡು ನೋಡು ಕೃಷ್ಣ ನಾವು ಬಡವರು ನಮ್ಮ ಅಳಿಸಲ್ ನಾವು ಬದುಕಬೇಕು ಕಣಪ್ಪ ಆಕಾಶಕ್ಕೆ ಏಣಿ ಹಾಕೋ ಕನಸು ಕಾಣಬಾರದು ಕಣೋ ಕಾಣಬಾರದು ಏನಾಯ್ತು ಮುದ್ಕಿ ಇವಾಗ ಯಾಕೆ ಈ ತರ ಮಾತಾಡ್ತಾ ಇದ್ದೀಯಾ ಹೆಣ್ಮಕ್ಕಳ ಜೊತೆ ಹೆಚ್ಚು ಸಲಿಗೆಯಿಂದ ನಡ್ಕೊಂಡ್ರೆ ನೋಡಿದವರು ತಪ್ಪಿಸ್ಕೊಂಡು ಬಿಡ್ತಾರೆ ಮಗ ವಾ ಇದಾ ವಿಷಯ ಮುದ್ಕಿ ನಾನು ಈ ಊರಿನ ಪೋಸ್ಟ್ಮನ್ ಎಲ್ಲರೂ ಮನೆಗಳಿಗೆ ಹೋಗಬೇಕಾಯ್ತದೆ ನಗನಕ್ಕೆ ತಾ ಮಾತಾಡಬೇಕಾಯ್ತದೆ ಪತ್ರ ಹಂಚಬೇಕಾಯ್ತದೆ ಅಂಗನ್ಬಿಟ್ಟು ಎಲ್ಲರತ್ರ ಕೆಟ್ಟಭಾವನೆ ಇಟ್ಕೊಂಡು ಮಾತಾಡಕಾಯ್ತದ ನಾನು ನಿನ್ನ ಮಗ ಮುದ್ಕಿ ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ವಾ ಕಿಡಿಯಿಲ್ದೆ ಹೊಗೆಯಾಡುತ್ತಾ ಮಗ ಕಾಣದೆ ನಾವು ಏನೇ ಮಾಡಿದ್ರು ನಮ್ಮನ್ನ ಗಮನಿಸೋ ಕಣ್ಣುಗಳು ನೂರಾರು ಇರ್ತವಪ್ಪ ಹಲ್ಲು ಗಟ್ಟಿ ಆಗೈತೆ ಅಂತ ಕಲ್ಲು ಕಡಿಯಕಾಗುತ್ತಾ ಕೃಷ್ಣ ಮುದ್ಕಿ ಸುತ್ತಿ ಬಳಸಿ ಮಾತಾಡಬೇಡ ಏನ್ ಹೇಳಬೇಕು ಅಂತಿದ್ಯಾ ನೇರವಾಗಿ ಹೇಳು ನಿನಗೂ ಆ ನಾಗಿಗೌಡರ ಮಗಳಿಗೂ ಏನ್ ಸಂಬಂಧ ಮುದ್ಕಿ ನಾನು ಈಶ್ವರಿ ಇಬ್ರು ಪ್ರೀತಿಸ್ತಾ ಇದ್ದೀವಿ ಮುದ್ಕಿ ನಿನ್ನ ಒಪ್ಪಿಗೆ ತಗೊಂಡು ನಾವಿಬ್ರು ಪದವಿ ಆಗಬೇಕು ಅಂತಿದ್ದೀವಿ ಕೃಷ್ಣ ಕನಸು ಕಾಣಬೇಡ ಮಗ ಅಂತ ಕನಸನ್ನ ಕಾಣೋ ಹಕ್ಕು ಕೂಡ ನಮಗಿಲ್ಲಪ್ಪ ಮುದ್ಕಿ ಪ್ರೀತಿನ ದೇವರು ಅಂತಾರೆ ಪ್ರೀತಿಯಿಂದ ಬಾಳಿ ಅಂತಾರೆ ನಮ್ಮನ್ನ ಪ್ರೀತಿಸೋರ್ನ ನಾವು ಪ್ರೀತಿಸೋ ತಪ್ಪ ಮುದ್ಕಿ ಇದು ಸರಿ ತಪ್ಪುಗಳ ವಿಚಾರ ಅಲ್ಲ ಕಣಪ್ಪ ಎರಡು ಮನಸನಗಳಿಗೆ ಸಂಬಂಧಪಟ್ಟ ವಿಷಯ ಅವರು ನಮಗಿಂತ ದೊಡ್ಡವರು ಅವರದೇ ಆದ ಆಸೆ ಆಕಾಂಕ್ಷೆ ಏನೇನೋ ಮಡಿಕೊಂಡಿರ್ತಾರೆ ಕೃಷ್ಣ ಕಂದ ನನ್ನ ಮೊಮ್ಮಗನ ಕನಸು ತಿನಕನ ಕನಸು ಆಗಬಾರ್ದಪ್ಪ ತಿನಕನ ಕನಸು ಆಗಬಾರ್ದು ಕೃಷ್ಣ ಕೃಷ್ಣ ನಿನ್ನ ಪ್ರೀತಿ ವಿಚಾರನ ಇಲ್ಲಿಗೆ ಮರೆತು ಬಿಡ ಮರೆತು ಬಿಡಪ್ಪ ಮರೆತು ಬಿಡ
ಅನ್ನಪೂರ್ಣ 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 ಏನು ರಾಯರ್ ಬಹಳ ಸಂತೋಷದಿಂದ ಬರ್ತಾ ಇದ್ದೀರಾ ಸಂತೋಷ ಇನ್ನೇನೇ ಇದೆ ಹೀರೋ ಮಗಳನ್ನ ಒಳ್ಳೆ ಮನತನಕ್ಕೆ ಸೇರಿಸಿದ್ರೆ ತಂದೆ ತಾಯಿಗೆ ಆಗೋ ಆನಂದ ಇದಕ್ಕಿಂತ ಬೇರೆ ಇನ್ನೇನಿದೆ ಅದು ನಿಜನೇ ರೀ ವಯಸ್ಸಿಗೆ ಬಂದ ಮಗಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಮಡ್ಲಲ್ಲಿ ಬೆಂಕಿನ ಕಟ್ಕೊಂಡ ಹಾಗೆ ಏನು ನಾವಿಬ್ಬರು ಚೆನ್ನಾಗಿರುವಾಗಲೇ ಅವಳಿಗೊಂದು ಒಳ್ಳೆ ನೆಲೆ ಸಿಕ್ತಲ್ಲ ಅದೇ ಸಂತೋಷ ಅಚ್ಚರಿ ನೀವು ಪುರೋಹಿತರ ಹತ್ರ ಹೋಗಿದ್ರಲ್ಲ ಏನು ಹೇಳಿದ್ರು ಇದೊಂದು ಅಮಾವಾಸ್ಯೆ ಕಳೆಯಲಿ ಎರಡೂ ಜಾತಕ ನೋಡಿ ಒಳ್ಳೆ ಮುಹೂರ್ತ ಇಟ್ಕೊಡ್ತೀನಿ ನೀವೇನು ಚಿಂತೆ ಮಾಡಬೇಡಿ ಎಲ್ಲ ಒಳ್ಳೆದಾಗುತ್ತೆ ಅಂತ ಹೇಳಿದ್ರು ಇನ್ನೇನು ಬಿಡಿ ಅವರು ಹೇಳಿದ ಮೇಲೆ ಎಲ್ಲ ಒಳ್ಳೆದೇ ಆಗುತ್ತೆ ಮಗಳ ಕರಿಯೇ ಈ ಸಂತೋಷ ವಿಷಯನ ಅವಳಿಗೂ ತಿಳಿಸ್ಬಿಡೋಣ ಕರೀತೀನಪ್ಪ ಈಶ್ವರಿ ಅಪ್ಪಾಜಿ ಬಂದಿದ್ದಾರೆ ಮಜ್ಜಿಗೆ ತಗೊಂಬಮ್ಮ ಆಯ್ತಮ್ಮ ಬಾ ಮಗಳೇ ಬಾ ನೀನು ಮಹಾ ಅದೃಷ್ಟವಂತೆ ದೊಡ್ಡೇಗೌಡರು ಅಕ್ಕಪಕ್ಕದ ಎಂಟು ಊರಿಗೆ ದೊಡ್ಡ ಜಮೀನ್ದಾರರು ಅವ್ರ ವಂಶದ ಹಿರಿಯರೆಲ್ಲ ದೊಡ್ಡ ಪಾಳೆಗಾರರು ಒಳ್ಳೆ ವಂಶ ಅವ್ರಿಗೆ ಇರೋನೊಬ್ಬನೇ ಮಗ ಪ್ರಸನ್ನ ವಿದ್ಯಾವಂತ ಬುದ್ಧಿವಂತ ನಮ್ಮ ಮನೆತನಕ್ಕೆ ತಕ್ಕಂತ ಅಳಿಯ ಅದಕ್ಕಿಂತ ಮಿಗಿಲಾಗಿ ನಿನಗೆ ಅನುರೂಪನಾದಂತ ಗಂಡ ಯಾಕೆ ಇಷ್ಟೊಂದು ಫಾಸ್ಟ್ ಆಗಿ ಓಡಿ ಬರ್ತಾ ಇದೀಯಾ ಅದು 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 ಎನಿಹೌ ನಿನ್ನ ಮೃದುವಾದ ಪಾದಗಳಿಗೆ ನೋವಾಗಬಾರದು ಕಮ್ ಆನ್ ಬೈಕ್ ಅಲ್ಲಿ ಹೋಗೋಣ ಏನು ಯೋಚನೆ ಮಾಡ್ತಿದೀಯಾ ಏನೂ ಇಲ್ಲ ಸರಿ ಕೂತ್ಕೋ ಹೋಗೋಣ ಆಗ್ಬಾರ್ದಿತ್ತು ಅದೇ ಆಗೋಯ್ತು ಅಪ್ಪ ಅಮ್ಮ ನನ್ನ ಮದ್ವೆನ ಬೇರೆ ಕಡೆ ನಿಶ್ಚಯ ಮಾಡಿದ್ದಾರೆ ಈಗೇನ್ ಮಾಡೋಣ ನಾನಿದ್ದೀನಿ ಈಶ್ವರಿ ನೀನೇನ್ ಚಿಂತೆ ಮಾಡ್ಬೇಡ ನನ್ಗೇನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲ ಅವ್ರ ಎದುರಿಗೆ ನಿಂತು ಇರೋ ವಿಷಯ ಹೇಳ್ಬಿಡೋಣ ಅನ್ಸುತ್ತೆ ಹೇಳಿದ್ರೆ ಕೇಳ್ತಾರ ಈಶ್ವರಿ
ಅವರು ಅವರದೇ ಆದ ಲೋಕದಲ್ಲಿ ಇರ್ತಾರೆ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ಅವರ ಸ್ವಾರ್ಥಕ್ಕೋಸ್ಕರ ನಮ್ಮ ಪ್ರೀತಿನ ಬಲಿ ಕೊಟ್ಬಿಡ್ತಾರೆ ಅಷ್ಟೇ ಕೃಷ್ಣ ನನಗೆ ನಿನ್ನ ಬಿಟ್ಟು ಒಂದು ನಿಮಿಷನೂ ಇರಕಾಗಲ್ಲ ಹೀಗಿರುವಾಗ ಈ ಜೀವನ ಪೂರ್ತಿ ನಿನ್ನ ಮರ್ತು ಬೇರೆಯವರ ಜೊತೆ ಹೇಗಿರಕಾಗುತ್ತೆ ನಿನ್ನೇ ಯೋಚನೆ ಮಾಡಬೇಡ ಈಶ್ವರಿ ಆ ದೇವರಿಂದನು ನಮ್ಮಿಬ್ಬರನ್ನ ಬೇರೆ ಮಾಡಕಾಗಲ್ಲ ಪ್ರಾಮಾಣಿಕವಾಗಿ ನಡೆದಿರೋ ವಿಷಯ ಹೇಳೋಣ ಒಪ್ಪಿಕೊಂಡ್ರೆ ಸರಿ ಇಲ್ಲಾಂದ್ರೆ ಈ ಊರು ಬಿಟ್ಟು ಎಲ್ಲಾದರೂ ಓಡೋಣ ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ನಾನು ಇರುವಾಗ ಹೆದರಿಕೆ ಯಾಕೆ ಈಶ್ವರಿ ಏನೇ ಆದರೂ ನಾನು ನಿನ್ನ ಕೈ ಬಿಡಲ್ಲ ಕೃಷ್ಣ ನನಗೆ ನಿನ್ನ ಬಿಟ್ಟು ಬೇರೆ ಯಾರಿದ್ದಾರೆ ನಮ್ಮ ಪ್ರೇಮ ಸುಖಾಂತವಾಗಲಿ ಅಂತ ಆಸೆ ಪಡ್ತೀನಿ ಈಶ್ವರಿ ಧೈರ್ಯವಾಗಿರು ಯಾರು ಏನೇ ಮಾಡಿದ್ರು ನಾನು ನಿನ್ನಿಂದ ದೂರ ಆಗಲ್ಲ ನನ್ನ ಅಂಬೋ ಈಶ್ವರಿ ಈಶ್ವರಿ ನಾನು ಬರ್ತೀನಿ ರಂಗಜಿ ರಂಗಜಿ ಏನಪ್ಪ ಗೌಡ್ರು ನಿನ್ನ ನಿನ್ನ ಮೊಮ್ಮಗನ್ನ ಕರೀತಾವ್ರೆ ರಂಗಜಿ ನಾನು ಆವತ್ತೇ ನಿನ್ಗೆ ಎಚ್ಚರಿಕೆ ಕೊಟ್ಟೆ ನೀನು ಎಚ್ಚೆತ್ಕೊಳ್ಳಿಲ್ಲ ಈಗ ನೋಡು ಕುತ್ತಿಗೆ ಬಂದು ಕೂತೈತೆ ನಿನ್ನ ಮೊಮ್ಮಗ ಕೃಷ್ಣ ನಮ್ಮ ಈಶ್ವರವನ್ನ ಪ್ರೀತಿ ಮಾಡ್ತಾರೋ ವಿಚಾರ ಗೌಡ್ರಿಗೆ ಗೊತ್ತಾಗೋಯ್ತೆ ಅಯ್ಯಯ್ಯೋ ನೀನು ಅದೇನು ಮಾಡ್ತೀಯೋ ನೀನೇ ತೀರ್ಮಾನ ಮಾಡ್ಕೋ ಸರಿ ಸರಿ ಬಾ ಜಲ್ದಿ ಎಲ್ಲಿ ನಿನ್ ಮೊಮ್ಮಗ ಅವನು ಅವನು ತಾಯಿಲ್ಲದ ತಬ್ಬಲಿ ಅಜ್ಜಿ ಆಶ್ರಯದಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನ ಜೀವನೋಪಾಯಕ್ಕೋಸ್ಕರ ಒಂದ್ ಕೆಲ್ಸ ಕೊಡ್ತೆ ಊರಿನ ಮಗ ಅಂತ ಊರಿನ ಜನ ಎಲ್ಲ ತಿಳ್ಕೊಂಡಿದ್ದಾರೆ ಅವನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ನಾವು ಉಳಿಸ್ಕೋಬೇಕಾಗಿರೋದು ಅವನ ಧರ್ಮ ತಾನೆ ಈಗ ಅವನು ನಮ್ಮ ಮನೆತನಕ್ಕೆ ಕೈ ಹಾಕ್ತಾ ಇದ್ದಾನೆ ನನ್ನ ಮಗಳ ಬಾಳಿಗೆ ಮುಳ್ಳಾಗ್ತಾ ಇದ್ದಾನೆ ನನ್ನ ಮಗಳನ್ನ ಒಳ್ಳೆ ಮನೆತನಕ್ಕೆ ನೋಡಿ ಮದುವೆ ಮಾಡಿ ಅವಳು ಸುಖ ಸಂತೋಷದಿಂದ ನಡೆಯೋದನ್ನ ನಾವು ನೋಡ್ಬೇಕು ಅಂತ ಇದ್ರೆ ನಮ್ಮ ಮನಸ್ಸಿಗೆ ಬೆಂಕಿ ಇಡ್ತಾ ಇದ್ದಾನೆ ಇಲ್ಲ ಗೌಡ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ ನಮ್ಮ ಕೃಷ್ಣನು ನಿಮ್ಮ ಮಗಳು ಈಶ್ವರಿನು ತುಂಬಾ ಪ್ರೀತಿಸ್ತಿದ್ದಾರೆ ಮುಚ್ಚಿ ಬಾಯ್ ಏನಂದೆ ನನ್ನ ಮಗಳನ್ನ ನಿನ್ನ ಮೊಮ್ಮಗ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ನಿನಗೆ ಎಷ್ಟು ಧೈರ್ಯ ಬಂತು ಏನು ದಿಕ್ಕಿಲ್ಲದ ಪರದೇಶಿಗಳು ಅಂತ ಸಲಿಗೆ ಕೊಟ್ರೆ ನಮ್ಮ ಮನೆಗೆ ಕಣ್ಣ ಹಾಕ್ತಿದ್ದೀರಾ ನಿಮ್ಮನ್ನ ನಿಮ್ಮನ್ನ ಸುಟ್ಟು ಬಿಡ್ತೀನಿ ಗೌಡ್ರೆ ನಮ್ಮ ಮೇಲೆ ಕರುಣೆ ತೋರಿಸಿ ನನ್ನ ಮೊಮ್ಮಗ ಮಾಡಿರೋ ತಪ್ಪನ್ನ ಹೊಟ್ಟೆಲ್ ಹಾಕೊಂಡು ಕ್ಷಮಿಸ್ಬಿಡಿ ಗೌಡ್ರೆ ನಾನು ಯಾವತ್ತು ಯಾರಿಗೂ ಸುಮ್ಮನೆ ತೊಂದರೆ ಕೊಡೋನಲ್ಲ ನನಗೆ ನನ್ನ ಮನೆತನಕ್ಕೆ ಮಸಿ ಬಳಿ ಅವ್ರನ್ನ ಕಂಡ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ಇವತ್ತೇ ಕೊನೆ ತೀರ್ಮಾನ ಮಾಡ್ಕೊಳ್ಳಿ ನೀವಿಬ್ರು ಈ ಊರ್ನ ಬಿಟ್ಟು ಹೋಗ್ಬೇಕು ಇಲ್ಲ ಅಂದ್ರೆ ನಿಮ್ಮನ್ನ ಸುಟ್ಟಾಕ್ಬಿಡ್ತೀನಿ ದೇವ್ರೆ ಯಾಕಪ್ಪ ಹಿಂಗ್ ಮಾಡ್ದೆ ಮುಂದೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಯಾಕೆ ಕಣ್ಣೀರ್ ಹಾಕ್ತಾ ಇದ್ಯಾ ನಿನ್ ಮನಸ್ಸಿಗೆ ನೋವಾದ್ರೆ ನನ್ ಕಣ್ಣಲ್ಲಿ ನೀರ್ ಬರದೆ ಇರುತ್ತ ಮಗ ನನ್ ಮಾತ್ ಕೇಳಪ್ಪ ತಡಿ ನಾವ್ ಈ ಊರ್ ಬಿಟ್ಟೆ ಹೊಂಟೋಗವ ನಿಂಗೇನಾರು ತಲೆಕೆಟ್ಟದ ಈ ಊರು ಜನ ಸರ್ಕಾರಿ ಕೆಲ್ಸ ಇದನ್ನೆಲ್ಲ ಬಿಟ್ಟು ಎಲ್ಲೋ ಹೋಗೈತದೆ ಹಂಗಂತ ಅವ್ರ ದ್ವೇಷ ಕಟ್ಕೊಂಡು ನಾವ್ ಈ ಊರಲ್ಲಿ ಬಾಳ ಕಾಯ್ತದ ಮಗ ಅವ್ರು ಎದುರಿಸಿದ ತಕ್ಷಣ ಎದ್ಕೊಂಡ್ಬಿಟ್ಟ ನೀನು ಪುಕ್ಲಿ ಕಣ್ ಮುದ್ಕಿ ನೀನು ಅವರು ನಾನೇನು ಮಾಡಕ್ ಆಗಿಲ್ಲ ಧೈರ್ಯವಾಗಿರು ಬೇಡ ಕೃಷ್ಣ ಬೇಡಪ್ಪ ಅಟ್ಟದಿಂದ ಆರ್ಬಹುದು ಕಣು ಆದ್ರೆ ಬೆಟ್ಟದಿಂದ ಹಾರಬಾರ್ದು ನೋಡು ದೊಡ್ಡವರು ಸಹವಾಸ ನಮಗ್ ಸಾಕು ಕೃಷ್ಣ ಕಂದ ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀನಿ ಅಂತ ಅನ್ಕೋಬೇಡ ಕಣಪ್ಪ ಆ ಗೌಡ್ರಿಗೆ ಅವ್ರ ಮಗಳ ಮೇಲೆ ಹೆಂಗ್ ಪ್ರೀತಿನೋ
ನಿನ್ನ ಕಂಡ್ರೆ ನನಗೂ ಹಂಗೇನೆ ಕೃಷ್ಣ. ಈ ದೊಡ್ಡವರು ಅನ್ಸ್ಕೊಂಡವರು ಪ್ರೀತಿಸಿದವ್ರನ್ನ ಯಾವಾಗ ಒಂದಾಗಕ್ಕೆ ಬಿಟ್ಟವ್ರು ಹೇಳು. ನಾನೇನಾದ್ರೂ ಈ ಊರು ಬಿಟ್ಟು ಹೊರಟೋದ್ರೆ ನನ್ನನ್ನೇ ನಂಬಿರೋ ಈಶ್ವರಿ ಗತಿ ಏನವ? ಅವಳ ಜೀವನ ಪೂರ್ತಿ ನನ್ನ ಮೋಸಗಾರ ಹೇಡಿ ವಂಚಕ ಅನ್ನಕಿಲ್ವ? ಇಲ್ಲ, ನಾನು ಅವಳಿಗೆ ದ್ರೋಹ ಮಾಡಕಿಲ್ಲ. ಹಾಗಾದ್ರೆ ನೀನು ಹಂಗ್ ಬಾಳ್ಬೇಕು ಹಿಂಗ್ ಬಾಳ್ಬೇಕು ಅಂತ ಏನೇನೋ ಆಸೆಗಳು ಇಟ್ಕೊಂಡಿದ್ದಲ್ಲ, ನನ್ನ ನಂಬಿಕೆ ದ್ರೋಹ ಮಾಡ್ತೀಯೇನೋ? ಯಾಕೆ ಮುಕ್ಕಿ ಹಿಂಗೆಲ್ಲ ಮಾತಾಡ್ತೀಯ? ನಿನ್ನ ಮನಸ್ಸಿಗೆ ನೋವಾಗತ್ತರ ನಾನು ಯಾವತ್ತರ ನಡ್ಕೊಂಡಿದ್ದೀನಿ? ಕೃಷ್ಣ, ನನಗೆ ನೀನ್ ಮುಖ್ಯ ಕಣು, ನೀನ್ ಮುಖ್ಯ. ಕಂದ, ಈ ಬುದ್ಧಿ ಜೀವಕ್ಕೆ ಒಂದೇ ಒಂದು ಆಸೆ ಕಣು, ನೀನು ಯಾವಾಗಲೂ ನಗ ನಗುತ್ತಾ ಚೆನ್ನಾಗಿರ್ಬೇಕು ಅಂತ. ಮುದುಕಿ, ನಾನು ಚೆನ್ನಾಗಿರ್ಬೇಕು ಅಂದ್ರೆ ಈ ಊರಲ್ಲಿ ಇರ್ಬೇಕು. ನನ್ನನ್ನೇ ನಂಬಿರೋ ಈಶ್ವರಿ ಕೈ ಬಿಡಬಾರ್ದು. ಬೇಡಪ್ಪ ಬೇಡ, ನಿಂಗೆ ಗೌಡ್ರ ವಿಷಯ ಗೊತ್ತಿಲ್ಲ. ಒಂದು ಹೆಣ್ಣುಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ನಾನ್ ಖಂಡಿತ ಬಿಡಲ್ಲ ಕಣೋ, ಖಂಡಿತ ಬಿಡಲ್ಲ. ಕೃಷ್ಣ ಕೃಷ್ಣ, ನಿನ್ ಕಾಲ್ ಯಾಕೆ ಮುದುಕಿ ಹಿಂಗೆಲ್ಲ ಮಾಡ್ತೀಯ? ಅಯ್ಯೋ ಕೃಷ್ಣ, ನನಗ್ ಬೇರೆ ದಾರಿನೇ ಇಲ್ಲ ಕಣೋ. ನಾಗೇಗೌಡರು ಹಾಗೂ ಅನ್ನಪೂರ್ಣಮ್ಮನವರ ಏಕೈಕ ಪುತ್ರಿ ಈಶ್ವರಿಯನ್ನು, ದೊಡ್ಡೇಗೌಡರು ಹಾಗೂ ಚಂದ್ರಮ್ಮನವರ ಏಕೈಕ ಪುತ್ರ ಪ್ರಸನ್ನನಿಗೆ ವಿವಾಹ ಮಾಡಿಕೊಡಲು ಎರಡೂ ಕುಟುಂಬದವರು ನಿಶ್ಚಯಿಸಿರುತ್ತಾರೆ. ಏನಮ್ಮ ಈಶ್ವರಿ, ನಿನಗೆ ಒಪ್ಪಿಗೆ ತಾನೆ? ಮೌನಂ ಸಮ್ಮತಿ ಲಕ್ಷಣಂ. ಹಾ, ಎರಡು ಕಡೆಯವರು ತಾಂಬೂಲ ಬದಲಾಯಿಸ್ಕೊಳ್ಳಿ. ಕೃಷ್ಣ ಇಲ್ಲಿಲ್ಲವ? ಅವನು ಅವ್ರ ಅಜ್ಜಿನ ಕರ್ಕೊಂಡು ರಾತ್ರೋ ರಾತ್ರಿ ಊರ್ ಬಿಟ್ಟು ಹೊಂಟೋರ.
ನೀನ್ ಮಾತ್ರ ಕಟ್ಕೊಂಡಿರೋಣ, ತೊಡೆ ಮೇಲೆ ಕೂರಿಸ್ಕೊಂಡು ಪ್ರೀತಿಸೋಣ, ತಲೆ ಮೇಲೆ ಇಟ್ಕೊಂಡು ಸುಖ ಪಟ್ಬಿಟ್ರೆ ಸಾಕ. ಕಲ್ಗುಂಡ ಕೂತಿರೋ ನಿನ್ಗೆ ಪ್ರೀತಿಯಿಂದ ಹೂ ಬಿಟ್ಟು ಪೂಜೆ ಮಾಡಿದ್ನಲ್ಲ, ಅದಕ್ಕೆ ಪ್ರತಿಯಾಗಿ ಈಗ ಮಾಡೋದು. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನಗ್ ನನ್ ಕೃಷ್ಣ ಬೇಕು. ಕೃಷ್ಣನಿಂದ ನನ್ನ ದೂರ ಮಾಡ್ಬೇಡ. ನನ್ ಬೇರೆ ಯಾರನ್ನು ಮದ್ವೆ ಆಗಕ್ಕ ಆಗಲ್ಲ. ನನಗ್ ನನ್ ಕೃಷ್ಣ ಬೇಕು. ನನಗ್ ನನ್ ಕೃಷ್ಣ ಬೇಕು. ನನಗ್ ನನ್ ಕೃಷ್ಣ ಬೇಕು. ಮಾಂಗಲ್ಯ ತಗೊಳ್ಳಿ. ಹಾ ಗಟ್ಟಿ, ಹಾ ಗಟ್ಟಿ ಮೇಳ, ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ನಾಂ ಕಂಠೇ ಬದ್ಧಾಭಿ ಶುಭಗೆ ಪಂಕ್ತಿವ ಜನರಾಂ ಶತಂ. ಹಲೋ ಬಾಸ್, ಹೇಗಿದ್ದೀರಾ? ಐ ಆಮ್ ಫೈನ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಇಲ್ಲಿವರೆಗೂ ಚೆನ್ನಾಗಿದ್ದೆ, ಇನ್ನು ಮುಂದೇನು ಚೆನ್ನಾಗಿರ್ತೀಯ ಅನ್ನೋ ನಂಬಿಕೆ ನನಗಿಲ್ಲ. ಸೊ ಆ ವಿಷಯನ ಈಗ ಬಿಟ್ಟಾಕು. ಈಗ ನೀನ್ ಏನ್ ಮಾಡ್ತಾ ಇದೀಯಾ? ಮದುವೆ ಆದ್ಮೇಲೆ ಮೊದಲನೇ ರಾತ್ರಿಲಿ ಎಲ್ಲರೂ ಏನ್ ಮಾಡ್ತಾರೆ? ಮೂರ್ಖರು ಗುಂಪಿಗೆ ನೀನ್ ಸೇರ್ಬಿಡಾಕಣ. ಅದೊಂಥರ ಕೆಸರಿದ್ದಂಗೆ, ಹೋಗ್ತಾ ಹೋಗ್ತಾ ಬಂಧನ ಅನ್ನೋ ಕೆಸರಲ್ಲಿ ಊತೋಗ್ತೀಯ ಕಣ. ನಿನಗೆ ಸ್ವತಂತ್ರ ಅನ್ನೋದೇ ಇರಲ್ಲ. ಸಾಯವರೆಗೂ ಗಾಣದ ಎತ್ತಿನ ತರ ಅಲ್ಲೇ ಗಿರ್ಕಿ ಹೊಡಿತಾ ಇರ್ತೀಯ. ನಿನಗೆ ಭವಿಷ್ಯ ಅನ್ನೋದೇ ಇರಲ್ಲ ಕಣ. ಇದೆಲ್ಲ ಹಿರಿಯರು ಬಲವಂತದಿಂದ ಮಾಡಿರೋದು. ಹಿರಿಯರು ತಮ್ಮ ಮಕ್ಕಳಿಗೆ ತಾವು ಮಾಡಿ ತಪ್ಪನ್ನ ಹೇಳ್ಕೊಡ್ತಾರೆ. ಯಾತಕ್ಕೋಸ್ಕರ ಗೊತ್ತಾ? ಅವರು ತಮ್ಮಂತೆ ಮೂರುಖರಾಗ್ಲಿ ಅಂತ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಮಕ್ಕಳಾಗ್ತವೆ ಹೊರತು ಅಭಿವೃದ್ಧಿಗಳು ಏನು ಆಗಲ್ಲ. ಈಗ ನಾನು ಏನ್ ಮಾಡ್ಲಿ? ಆ ಬಂಧನಗಳನ್ನೆಲ್ಲ ಕಿತ್ತು ಬಿಸಾಕಿ ಈಚೆ ಬಾ. ಒಂದೇ ಒಂದು ಮೊದಲನೇ ರಾತ್ರಿಗೋಸ್ಕರ ಮುಂದೆ ಬರೋ ಮೊದಲನೇ ರಾತ್ರಿಗಳನ್ನೆಲ್ಲ ಕಳ್ಕೊಂಬೇಡ. ನಿನಗೋಸ್ಕರ ಒಂದು ಒಳ್ಳೆ ಅವಕಾಶ ತಗೊಂಡು ಬಂದಿದ್ದೀನಿ. ನಿನ್ನ ಕನಸು ನನಸಾಗೋ ಟೈಮ್ ಹತ್ರ ಬಂದಿದೆ. ಈಗ ನಾನು ಹೇಳಿದ ಜಾಗಕ್ಕೆ ತಕ್ಷಣ ಬಾ. ಬಾಸ್, ಈಗ ಹೇಗೆ ಬರಕ್ಕಾಗತ್ತೆ? ಒಂದು ಸಾರಿ ಬಂದ ಅವಕಾಶ ಕೈಜಾರು ಹೋದ್ರೆ ಮತ್ತೆ ಸಿಕ್ಕಲ್ಲ. ನೂರಾರು ಹೆಣ್ಣುಗಳು ಬೇಕಾದ್ರೂ ಸಿಕ್ಬಹುದು, ಆದ್ರೆ ಸುಂದರವಾದ ಅವಕಾಶ ಮಾತ್ರ ಕೈ ಸಿಕ್ಕಲ್ಲ. ಎರಡು ನಿನ್ ಕಣ್ಮುಂದೇನೆ ಇದೆ. ನಿನ್ ಯಾವ್ದು ಬೇಕೋ ಅದನ್ನ ಆರಿಸ್ಕೋ. ಸರಿ ಬಾಸ್, ನಾನು ಈಗಲೇ ಬರ್ತೀನಿ. ಮಾಸು ಫೋನ್ ಮಾಡಿ ನೋಡ. ಓಕೆ ಓಕೆ. ಹಲೋ ಬಾಸ್, ಇವತ್ತೊಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಶಿವಮೊಗ್ಗ ರೆಸಾರ್ಟ್ ಅಲ್ಲಿ. ಎಲ್ಲ ಸರ್ ಎಂಜಾಯ್ ಮಾಡೋಣ, ಬನ್ನಿ. ಇಲ್ಲ, ನೀವೇ ಎಂಜಾಯ್ ಮಾಡಿ. ಇಂಪಾರ್ಟೆಂಟ್ ವ್ಯಕ್ತಿಯೊಬ್ರು ಬರ್ತಾ ಇದ್ದಾರೆ. Here we go.
ನಮಸ್ತೆ ಯಾಕೋ ಬಾಸ್. ವೆಲ್ಕಮ್ ಪ್ರಸನ್ನ, ವೆಲ್ಕಮ್. ಕೂತ್ಕೋ ನೋಡು ಪ್ರಸನ್ನ, ಬದುಕು ಬಹಳ ಸುಂದರವಾಗಿದೆ. ಆದರೆ ಆ ಬದುಕು ಬೇರೆಯವರಿಗೆ ಗುಲಾಮಗಿರಿ ಆಗಬಾರ್ದು. ನಮ್ಮ ಹಣೆಬರಹನ ನಾವೇ ಬರ್ಕೋಬೇಕು. ಬೇರೆಯವರು ಬರೆದಿರೋ ಕಥೆಗೆ ನಾವು ಪಾತ್ರಧಾರಿಗಳಾಗಬಾರ್ದು. ಯು ಆರ್ ರೈಟ್ ಬಾಸ್. ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ಕೇಳ್ತೀನಿ. ಕೇಳಬೇಕು, ಕೇಳಲೇಬೇಕು. ಆಗಲೇ ನಿನ್ನ ಭವಿಷ್ಯ ಉಜ್ವಲ ಆಗೋದು. ಮದುವೆ ಅನ್ನೋದು ಒಂದು ಬಂಧನ, ಅದೇ ಕೊನೆಯ ಜೀವನ. ಅದರ ನಂತರ ಏನೂ ಇಲ್ಲ, ಉಳಿದಿರೋದೆಲ್ಲ ಬರೀ ಗುಲಾಮಗಿರಿ. ಈ ಗುಲಾಮಗಿರಿ ನಿನಗಿಷ್ಟನಾ? ಖಂಡಿತ ಇಷ್ಟ ಇಲ್ಲ, ಬಲವಂತವಾಗಿ ತಾಳಿ ಕಟ್ಟಿದ್ದಾರೆ. ಒಂದು ಸಾರಿ ಮೈಯನ್ನ ಒದರಿ ಎಲ್ಲ ಬಂಧನಗಳನ್ನ ಬಿಡಿಸ್ಕೊಂಡು ಈಚೆ ಬಾ. ಈ ದೇಶದಲ್ಲಿ ನಿನಗೆ ಭವಿಷ್ಯ ಇಲ್ಲ. ನೀನೇನಾದರೂ ಇಲ್ಲೇ ಇದ್ರೆ ಸಾಯವರೆಗೂ ಕೊರಗಿ ಕೊರಗಿ ನರಳಬೇಕಾಗತ್ತೆ. ನೀವು ಹೇಳ್ತಿರೋದು ಕರೆಕ್ಟ್ ಬಾಸ್, ಆದ್ರೆ ನನಗೆ ಬೇರೆ ದಾರಿನೇ ಕಾಣ್ತಾ ಇಲ್ಲ. ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಎಲ್ಲ ಬಾಗಿಲು ಕೀಗಳು ನನ್ನ ಹತ್ರ ಇದಾವೆ. ಇಡೀ ಪ್ರಪಂಚನೇ ಓಪನ್ ಮಾಡಿ ನಾನು ನಿನಗೆ ತೋರಿಸ್ತೀನಿ. ನಿರಾಶನ ಆಗ್ಬೇಡ, ತಗೋ ಏರಿ ಟಿಕೆಟ್. ಥ್ಯಾಂಕ್ ಯು ಬಾಸ್. ಇದು ದುಬಾಯಿಗೆ. ಅಲ್ಲಿ ನನ್ನ ಕೆಲಸನೆಲ್ಲ ನೀನು ನೋಡ್ಕಂತೀಯ. ನಾನು ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ಮಲೇಷಿಯಾ ಹೋಗ್ತಾ ಇದ್ದೀನಿ. ಇನ್ಮೇಲೆ ನನ್ನ ಪರವಾಗಿ ದುಬಾಯಿನಲ್ಲಿ ನನ್ನ ಕೆಲಸನೆಲ್ಲ ನೀನು ನೋಡ್ಕಂತೀಯ. ಬಾಸ್, ಎಂಥ ಒಳ್ಳೆ ವಿಷಯ ಹೇಳಿದ್ರಿ. ನೀವು ನನಗೆ ದೇವ್ರ ಸಮಾನ. ಈ ದೇಶದಲ್ಲಿ ಕೊಡತ್ ನಾರ್ತಾ ಇದ್ದೆ, ನನಗೆ ಹೊಸ ದೇಶ ಹೊಸ ದಾರಿ ತೋರಿಸ್ತಾ ಇದ್ದೀರಾ. ನಿಮ್ಮ ನಾನು ಯಾವತ್ತೂ ಮರೆಯಲ್ಲ ಬಾಸ್, ಖಂಡಿತ ಮರೆಯಲ್ಲ. ನನ್ನನ್ನು ಮರಿಬೇಡ. ನೀನ್ ಮರಿಬೇಕಾಗಿರೋದು ಈ ದೇಶನ ಮತ್ತು ನಿನ್ನ ಸಂಬಂಧಗಳನ್ನ. ನಾಳೆನ ಹೋಗಕ್ ರೆಡಿ ಆಗು, ಒಳ್ಳೆ ಕೆಲಸ ಬೇಗ ಆಗ್ಲಿ. ಓಕೆ ಬಾಸ್, ಥ್ಯಾಂಕ್ ಯು ವೆರಿ ಮಚ್. ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ಬಹಳ ಅದೃಷ್ಟ ಮಾಡಿರ್ಬೇಕು. ಅಷ್ಟೊಂದು ಸಂತೋಷ ಪಡೋದೇನಿದೆ? ಇದೆ, ನೀ ನನ್ನ ಜೀವನದಲ್ಲಿ ಬಂದ್ಮೇಲೆ ನನ್ನ ಜೀವನನೇ ಬೆಳಕಾಯ್ತು. ಏನಾಯ್ತು ಹೇಳಿ. ನಾನು ವಿದೇಶಕ್ಕೆ ಹೋಗ್ಬೇಕು ಅಂತ ಬಹಳ ದಿವಸದಿಂದ ಆಸೆ ಇತ್ತು. ಅದು ಈಗ ಈಡೇರ್ತಾ ಇದೆ. ನನಗೆ ದುಬೈನಲ್ಲಿ ಒಂದು ದೊಡ್ಡ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ. ಅಲ್ಲಿಗೆ ಹೋದ ಒಂದೇ ತಿಂಗಳಲ್ಲಿ ನಿನ್ನನ್ನು ಅಲ್ಲಿ ಕರೆಸ್ಕೋತೀನಿ, ಪ್ರಾಮಿಸ್. ನನಗೂ ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಪ್ಲೀಸ್, ನನಗೆ ಹೋಗೋದಕ್ಕೆ ಅನುಮತಿ ಕೊಡು. ಯಾಕೆ ಮೌನವಾಗಿದೆಯಾ? ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ದೀನಿ ಅಂತನಾ? ಪ್ಲೀಸ್ ನನ್ನ ಅರ್ಥ ಮಾಡ್ಕೊ, ಆದಷ್ಟು ಬೇಗ ನಿನ್ನಲ್ಲಿ ಕರೆಸ್ಕೋತೀನಿ. ಏನಪ್ಪ ಇದೆಲ್ಲ? ಅತ್ತೆ, ನನಗೆ ದುಬೈನಲ್ಲಿ ಕೆಲಸ ಸಿಕ್ಕಿದೆ, ಒಳ್ಳೆ ಕೆಲಸ, ಒಳ್ಳೆ ಸಂಬಳ. ಮತ್ತೆ ಈ ಥರ ಅವಕಾಶ ನನಗೆ ಖಂಡಿತ ಸಿಗೋದಿಲ್ಲ. ಅದಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಅಪ್ಪಣೆ ಕೊಡ್ತೀರಾ? ಅಲ್ಲಪ್ಪ, ಮದುವೆಯಲ್ಲಿ ಹಾಕಿದ ಅರ್ಶನದ ನೀರು ಇನ್ನೂ ಇಳಿಯಲೇ ಇಲ್ಲ. ಅಷ್ಟರಲ್ಲಿ ನೀನು ಇವಳನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಅತ್ತೇನ, ದುಬೈಗೆ ಹೋದ ಒಂದೇ ತಿಂಗಳಲ್ಲೇ ಈಶ್ವರಿನ ನನ್ನಲ್ಲಿ ಕರೆಸ್ಕೋತೀನಿ. ನನ್ನ ನಂಬಿ ಅತ್ತೆ. ಅಳೇಂದ್ರೆ, ನಿಮ್ಮ ಅಭ್ಯುದಯನ, ನಿಮ್ಮ ಶ್ರೇಯಸ್ಸನ್ನ ನಾವು ಸದಾ ಬಯಸ್ತೀವಿ. ನೀವು ವಿದೇಶಕ್ಕೆ ಹೋಗ್ತಾ ಇರೋದು ನಮ್ಮ ಮನೆತನಕ್ಕೆ ದೊಡ್ಡ ಗೌರವ ತಂದು ಕೊಡ್ತಾ ಇದೆ. ಈಶ್ವರಿ ಬಗ್ಗೆ ಯೋಚನೆ ಮಾಡಬೇಡಿ, ಅವಳು ನಮ್ಮ ಜೊತೆಲೇ ಇರ್ತಾಳೆ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಮಾವ, ನೀವು ನನ್ನ ಮನಸ್ಸನ್ನ ಪರಿಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ನಿಮ್ಮಿಬ್ಬರ ಆಶೀರ್ವಾದ ಯಾವತ್ತೂ ನನ್ನ ಮೇಲಿರಲಿ. ನೀನು ನೂರ್ ಕಾಲ ಸುಖವಾಗಿ ಬಾಳಪ್ಪ. ಜೋಪನಪ್ಪ. ಸರಿಯತ್ತೆ, ಹೋಗಿ ಬರ್ತೀನಿ ಮಾವ. ಬರ್ತೀನಿ.
हेलो हेलो ईश्वरी अवरु इद्दारा नानी ईश्वरी ताव यारु नमस्कार मैडम नन्न हेसरु याकप्प अंत हेळि नन्न परिचय निमगिल्ल अंत अनिसुत्ते निम्म यजमानरन्नि तुंबा परिचय अवरु नेन्ने दुबई होद्रल्ल ವಿದೇಶಿ ಕಂಪನಿಯಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಹೌದು ಅದು ನನಗೆ ಚೆನ್ನಾಗಿ ಗೊತ್ತು ಅವರನ್ನ ವಿದೇಶಿ ಕಳಿಸೋದಕ್ಕೆ ಫ್ಲೈಟ್ ಟಿಕೆಟ್ ವ್ಯವಸ್ಥೆ ಮಾಡ್ದನೆ ನಾನು ಅದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ಕಂಪನಿ ಕೆಲಸದ ಮೇಲೆ ಹೋಗಿರೋದು ಆಹಾ ಅದ ಸರಿ ಇಲ್ಲಿಗೆ ಫೋನ್ ಮಾಡಿದಿರಲ್ಲ ಏನು ವಿಷಯ ಹೇಳಿ ಅವರು ಒಂದು ಸಣ್ಣ ಅಡ್ವರ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನ ತಮಗೆ ತಿಳಿಸಬೇಕು ಅಂತಾನೆ ನಾನು ನಿಮಗೆ ಫೋನ್ ಮಾಡಿದ್ದು ಅಂತದೇನು ಮೇಡಂ ಈ ವಿಷಯನಲ್ಲ ಫೋನ್ ಅಲ್ಲಿ ಹೇಳಕ ಆಗಲ್ಲ ಇದೊಂದರ ಸೀಕ್ರೆಟ್ ವಿಷಯ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ಫೋನ್ ಕಾಲ್ಸ್ ಎಲ್ಲಾ ಟ್ಯಾಪ್ ಮಾಡ್ತಾರಲ್ಲ ಅದಕ್ಕೆ ಅದಕ್ಕೆ ಅದಕ್ಕೋಸ್ಕರ ತಾವು ತಕ್ಷಣ ಇಲ್ಲಿ ಬರಬೇಕು ತಾವು ಬರಲಿಲ್ಲ ಅಂದ್ರೆ ತಮ್ಮ ಯಜಮಾನರಿಗೆ ತೊಂದರೆ ಆಗುತ್ತೆ ಅದೇನ್ ವಿಷಯನೋ ಹೇಳಿ ಖಂಡಿತ ಫೋನ್ ಅಲ್ಲಿ ಹೇಳಕಾಗಲ್ಲ ಮೇಡಂ ತಾವು ಇಲ್ಲಿ ಬಂದ್ರೆ ಈ ವಿಷಯನ ಸಾಲ್ವ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗೆ ಇದೆ ಅದಕ್ಕೋಸ್ಕರ ತಾವು ಯಾರಿಗೂ ತಿಳಿಸದೆ ಡ್ರೀಮ್ಸ್ ಲಾಡ್ಜಿ ಬನ್ನಿ रूम नंबर 207 बंदी ವಿಷಯ ಹೇಳಿ ನಾನು ಬೇಗ ಹೋಗಬೇಕು ನೀವು ಹೇಳ್ತಾಗೆ ಇಲ್ಲಿಗೆ ಬರೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ ಬಾಳ ಹೊತ್ತಾದ್ರೆ ಅವರೆಲ್ಲ ಆತಂಕ ಪಡ್ತಾರೆ ಅರೆರೆ ಈಗಲೇ ಬಂದು ಈಗಲೇ ಹೋಗ್ತೀನಿ ಅಂದ್ರೆ ಹೇಗೆ ವಿಷಯ ಬಂದು ವಿಶಾಲವಾಗಿದೆ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡೋಣ ಇಲ್ಲಿ ನಿಮಗೆ ಯಾವ ಭಯನೂ ಇಲ್ಲ ಈ ರಾತ್ರಿನೂ ನಮ್ದೆ ಇಲ್ಲಿ ಮಾತಾಡೋ ಮಾತು ನಮ್ದೆ ಒಂದು ಸಂಸಾರಿಕ ಹೆಣ್ಣನ್ನ ನಿಮ್ಮ ಗಂಡನಿಗೆ ಅಪಾಯ ಇದೆ ಅಂತ ನೆಪ ಹೇಳಿ ಕರ್ಸಿ ಇಂತ ಅಸಹ್ಯವಾದ ಮಾತೆಲ್ಲ ಮಾತಾಡಬಾರದು ಅಸಹ್ಯ ಅನ್ನೋದು ಈ ಭೂಮಿ ಮೇಲೆ ಯಾವುದು ಇಲ್ಲ ಮೇಡಂ ಯಾವ ಮನುಷ್ಯನೋ ಅಮೃತ ಕಲಶದಿಂದ ಹುಟ್ಟಿಲ್ಲ ನಿಲ್ಸಿ ಇನ್ನೊಂದು ಮಾತು ಇದರ ಬಗ್ಗೆ ಕೇಳಕ್ಕೆ ನಾನು ಇಷ್ಟಪಡಲ್ಲ ನನ್ನ ಗಂಡನ ಬಗ್ಗೆ ಏನು ಹೇಳಬೇಕು ಅಂದ್ರಲ್ಲ ಆ ಮಾತನ್ನ ಹೇಳಿ ಮುಗಿಸಿ ನಾನು ಅದೇ ವಿಷಯಕ್ಕೆ ಬರ್ತಾ ಇದೀನಿ ಮೊದಲು ನನ್ನ ಪರಿಚಯನ ನಾನು ಮಾಡ್ಕೊಂತೀನಿ ನಾನು ನಿಮ್ಮ ಯಜಮಾನರು ಒಂದೇ ಕಾಲೇಜಿನಲ್ಲಿ ಓದಿದವರು ಜೊತೆಗೆ ಆತ್ಮೀಯ ಸ್ನೇಹಿತರು ಆಶಾವಾದಿಗಳು ನಿಮ್ಮ ಯಜಮಾನರು ಮನೆ ಮಠ ಬಂದು ಬಳಗ ಆಸ್ತಿ ಅಂತಸ್ತು ಅಂತ ಇಲ್ಲೇ ಉಳ್ಕೊಂಡ್ರು ಆದರೂ ನಾನು ಅದೃಷ್ಟನ ಅರಸ್ಕೊಂಡು ಸಪ್ತ ಸಾಗರನ ದಾಟಿ ದುಬೈಗೆ ಹೋದೆ ಅಲ್ಲಿ ಚಿಕ್ಕದಾಗಿ ಒಂದು ಕಂಪನಿ ಓಪನ್ ಮಾಡಿದೆ ಆ ಕಂಪನಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ಅವತ್ತಿಂದ ಇವತ್ತಿನವರೆಗೂ ನಾನು ನೋಡಿದ್ದು ಆಸೆ ಪಟ್ಟಿದ್ನ ಅನುಭವಿಸದೆ ಬಿಟ್ಟಿಲ್ಲ ಆದರೆ ನಿಮ್ಮ ಯಜಮಾನರು ನನ್ನನ್ನು ಮದುವೆಗೆ ಕರೀಲಿಲ್ಲ ಹೇಗೋ ನನ್ನ ಕಡೆಯವರಿಂದ ಫೋಟೋ ತರಿಸ್ಕೊಂಡು ಆ ಫೋಟೋ ನೋಡಿದಾಗ ಅಪ್ಸರೆ ಅಪ್ಸರೆ ತರ ಕಂಡೆ ಆ ಫೋಟೋ ನೋಡಿದಾಗಲಿಂದ ಹೇಗಾದರೂ ಮಾಡಿ ನಿನ್ನ ಜೊತೆಯಲ್ಲಿ ಶಾರೀರಿಕ ಸಂಬಂಧ ಇಟ್ಕೊಬೇಕು ಅಂತ ನಾನು ನಿನ್ನ ಇಲ್ಲಿ ಕರೆಸಿದ್ದೆ ನಿನ್ನ ಸ್ನೇಹಿತನ ಹೆಂಡತಿ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡೋಕೆ ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ ನಮ್ಮದವರಿಗೆ ದ್ರೋಹ ಮಾಡಕ್ಕೆ ಸಾಧ್ಯ ಅದನ್ನ ಬಿಟ್ಟು ನಮ್ಮದಲ್ಲೇ ಇರೋರಿಗೆ ಆದಿ ಬಿದಿಲೋರಿಗೆ ದ್ರೋಹ ಮಾಡೋಕ್ಕಾಗತ್ತಾ ನಾನೊಬ್ಳು ಪತಿವ್ರತ ಸ್ತ್ರೀ ನನ್ನನ್ನು ಮುಟ್ಟಿದ್ರೆ ನೀನು ಸರ್ವನಾಶ ಆಗೋಗ್ತೀಯ ಅದು ನಿಮ್ಮ ಭ್ರಮೆ ಪತಿವ್ರತೆ ಅನ್ನೋದು ಅರ್ಥ ಇಲ್ಲದೇ ಇರೋ ಶಬ್ದ ಅದರ ಅರ್ಥ ನಿನಗೆ ಗೊತ್ತಿಲ್ಲ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋಷ್ಟು ಶಕ್ತಿ ನನಗಿದೆ ನಿನ್ನಂತ ರಾಕ್ಷಸರನ್ನ ಸದೆ ಬಡಿಯೋದು ನನಗೆ ಗೊತ್ತಿದೆ ಅದು ನಿನ್ನಿಂದ ಸಾಧ್ಯ ಇಲ್ಲ ನೀ ನನಗೆ ಬೇಕಷ್ಟೇ ಮರ್ಯಾದೆ ಒಪ್ಪಿಕೊಂಡೆ ಸರಿ ಅದನ್ನ ಬಿಟ್ಟು ಕೂಗಾಡಿ ಕಿರ್ಚಾಡಿದ್ರೆ ಇಲ್ಲಿ ನಿನ್ನ ಕಾಪಾಡೋದಕ್ಕೆ ಯಾರು ಬರಲ್ಲ ಸ್ವಲ್ಪ ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಸಾಕು ಯಾರಿಗೂ ಹೇಳಲ್ಲ ಪೇಪರ್ ಅಲ್ಲಿ ಹಾಕ್ಸಲ್ಲ ಟಿವಿಲಿ ತೋರಿಸಲ್ಲ ಇಲ್ಲಿ ನಡೆದಿದ್ದು ಇಲ್ಲೇ ಕರ್ಗೋಗುತ್ತೆ ಯಾರಿಗೂ ಗೊತ್ತಾಗಲ್ಲ ಮರ್ಯಾದೆ ಇರೋ ಯಾವ ಹೆಂಗಸು ಕೂಡ ನಿನ್ನಂತ ಕಾಮಾಂಧನ ಜೊತೆ ಸಹವಾಸ ಮಾಡಲ್ಲ ನೀ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ ಈಗಲೂ ಕಾಲ ಮಿಂಚಿಲ್ಲ
ನಿನ್ ತಪ್ಪನ್ನ ಒಪ್ಪಿಕೊಂಡು ಮರ್ಯಾದೆಯಿಂದ ನನ್ನ ಹೊರಗಡೆ ಹೋಗೋದಕ್ಕೆ ಬಿಡು. ಹೋಗಬಹುದು, ನನ್ನ ಆಸೆ ಪೂರೈಸಿ ಧಾರಾಳವಾಗಿ ಹೋಗಬಹುದು. ಯಾರೋ ಗತಿಗೆಟ್ಟವರು ನಿನಗೆ ಸೆರಗ ಹಾಸಿ ಸ್ವಾಗತ ಮಾಡಬಹುದು. ಎಲ್ಲ ಹೆಂಗಸರನ್ನು ಒಂದೇ ದೃಷ್ಟಿಯಿಂದ ನೋಡ್ತಿದ್ಯಲ್ಲ, ನಿನ್ ನೋಟ ಬದಲಾಯಿಸ್ಕೋ. ಅಲ್ಲ, ನಿನ್ಗೆ ಅಕ್ಕ ತಂಗಿ ತಾಯಿ ಇಲ್ವಾ? ಹೆಣ್ಣಿನ ಸಂಬಂಧಗಳು ಬಹಳ ಪವಿತ್ರವಾಗಿರುತ್ತವೆ. ಈ ನಿನ್ ಕತೆ ಪುರಾಣ ನಿನಗೆ ಬೇಕಾಗಿಲ್ಲ, ನೀನ್ ನನಗೆ ಬೇಕಷ್ಟೇ. ನೀನು ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ನಿನ್ ಗಂಡ ಅಫೀಮು ಗಾಂಜಾ ತಗೊಂಡು ಬರ್ತಾ ಇದ್ದಾನೆ ಅಂತ ದುಬೈ ಪೊಲೀಸ್ನವರಿಗೆ ಒಂದೇ ಒಂದು ಪಿನ್ ನುಡಿತೀನಿ. ಇವನು ಹೋಗಿ ಅಲ್ಲಿ ಇಳಿತಿದ್ದಂಗೆ ಎನ್ಕೌಂಟರ್ ಮಾಡಿ ಶೂಟ್ ಮಾಡಿ ಬಿಸಾಕ್ತಾರೆ, ಆಗ ನೀನು ವಿಧುವೆ ಆಗ್ತೀಯ. ಏನ್ ಹೇಳ್ತೀಯ? ಹಲೋ ಬಾಸ್, ಪೊಲೀಸ್ ರೈಡ್ ಆಗುತ್ತಂತೆ, ಎಸ್ಕೇಪ್ ಆಗ್ಬಿಡಿ ಅಲ್ಲಿಂದ. ನಡೆಯ ಬೇಗ. ಕೇಶವಾ, ರವಿ, ನೀವು ಈ ಕಡೆ ರೂಮ್ ಚೆಕ್ ಮಾಡ್ರ, ಒಂದು ಬಿಡ್ಬೇಡಿ. ಏಯ್, ನೀನು ಹೋಗಿ ಪ್ಯಾಸೇಜ್ ಎಲ್ಲ ಸರ್ಚ್ ಮಾಡು, ಒಬ್ರು ತಪ್ಪಿಸ್ಕೋಬಾರ್ದು. ಸಾರ್, ಇಲ್ಲೊಂದು ಒಳ್ಳೆ ಹುಡುಗಿ ಇದೆ ಸಾರ್. ಸಾರಿ ಸಾರ್. ಸೂಪರ್ ಹುಡುಗಿ, ಹೊಸ ಮೈನಾ ಅಂತ ಕಾಣುತ್ತೆ. ಹೇ, ಕರ್ಕೊಂಡು ನಡೆಯ ಸ್ಟೇಷನ್ಗೆ, ಹನಿ ಮುನ್ನ ನಾವು ಮಾಡೋಣ. ಓಕೆ ಸರ್. ರೈಡ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಇಲ್ಲ, ನಾನು ಅಂತೋಳಲ್ಲ. ಇಲ್ಲ, ನನ್ನ ಮಾತು ಕೇಳಿ. ಬಾರ, ನನ್ನ ಮಾತು ಕೇಳಿ. ಇಲ್ಲ, ಇಳಿಯಮ್ಮ ಕೆಳಕ್ಕೆ ಇಳಿ ಬೇಗ. ಹ್ಞೂ, ನಡಿ ನಡಿ. ಲೈ, ಎಲ್ಲ ಹುಡುಗಿರ್ನು ಒಂದ್ ಸೆಲ್ಗೆ ಹಾಕ್ರೋ. ಸರಿ ಸಾ. ಇವಳನ್ನು ಮಾತ್ರ ನಾನೇ ವಿಚಾರಿಸ್ಕೋತೀನಿ. ಆಯ್ತು ಸಾ. ಏಯ್, ಏಯ್, ನಿನ್ನನ್ನು ನೋಡ್ತಿದ್ರೆ ಎಂತ ಮನುಷ್ಯನು ಮೆಂಟಲ್ ಆಗ್ಬಿಡ್ತಾನೆ. ದಂಧೆಗೆ ಹೊಸಬ್ಳು ಅಂತ ಕಾಣಿಸುತ್ತೆ. ನೀವ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಒಳ್ಳೆ ಕುಟುಂಬದಿಂದ ಬಂದ ಹೆಣ್ಣು. ಎಲ್ಲರ ಕುಟುಂಬದಲ್ಲೂ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ನಿನ್ನ ಕತೆ, ಹೆಸರು, ಇತಿಹಾಸ ನನಗೆ ಬೇಕಾಗಿಲ್ಲ. ನೀನ್ ನನಗೆ ಬೇಕು ಅಷ್ಟೇ. ನೋಡು, ನೀ ನನಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ದೂರ ಇರು, ನಾನು ಮದುವೆ ಆಗಿರೋ ಗೃಹಿಣಿ. ಗೃಹಿಣಿ? ರಾತ್ರಿನಲ್ಲಿ ಲಾಡ್ಜಲ್ಲಿ ಒಬ್ಬ ಗಂಡಸಿನ ಜೊತೆ ನಿನಗೇನಿತ್ತು ಕೆಲಸ? ಅವನೇನು ನಿನ್ನ ಗಂಡನ ಅಥವಾ? ನಾನು ಅವನ ಜೊತೆ ಮಾತಾಡಕ್ ಹೋಗಿದ್ದೆ. ಏಯ್, ಏನೋ, ಏನ್ ಮಾತಾಡಕ್ ಹೋಗಿದ್ದೆ? ಕಷ್ಟನ ಸುಖನ? ನಾನು ಕೂಡ ಈಗ ನಿನ್ ಜೊತೆ ಅದೇ ಮಾತಾಡಬೇಕು. ನಾನೀಗ ಕಷ್ಟದಲ್ಲಿದ್ದೀನಿ, ಸುಖ ಕೊಡು. ಇಲ್ಲ, ಆತರ ಏನಿಲ್ಲ. ನೀವ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ. ಏಯ್, ಜಾಸ್ತಿ ನಕರ ಮಾಡ್ಬೇಡ. ತಲೆ ಕೆಟ್ರೆ ನಾನು ಒಳ್ಳೆ ಮನುಷ್ಯ ಅಲ್ಲ. ನನಗೆ ನೀನು ಬೇಕು. ನಿನ್ಗೇನ್ ಬೇಕು? ಹಣ ಬೇಕಾ ಕೇಳು. ನೋಡು, ನನಗೆ ಹಿಂಸೆ ಕೊಡ್ಬೇಡ. ಒಂದ್ ಹೆಣ್ಣಿನ ಅಸಹಾಯಕತೆನ ದುರುಪಯೋಗ ಪಡ್ಸ್ಕೋಬೇಡ. ದಯವಿಟ್ಟು ನನ್ನ ಬಿಟ್ ಕಳ್ಸು. ಅಲ್ಲಿ ನನ್ನ ಅಪ್ಪ ಅಮ್ಮ, ನನ್ನ ಅತ್ತೆ ಮಾವ ಕಾಯ್ತಾ ಇರ್ತಾರೆ. ನನ್ನ ಹೆಸರು ಈಶ್ವರಿ, ನನ್ನ ಮಾವನ ಹೆಸರು ದೊಡ್ಡೇಗೌಡ. ಇದುವರೆಗೂ ಹೇಳಿದ್ದೆಲ್ಲ ಹೇಳಾಯ್ತು, ನೀನ್ ಕೇಳಲಿಲ್ಲ. ನಿನ್ನ ಕೋರ್ಟ್ಗೆ ಹಾಜರ್ಪಡಿಸ್ತೀನಿ, ಪೇಪರ್ ಅಲ್ಲಿ ಹಾಕಿಸ್ತೀನಿ. ನೀನ್ ಎಂತೋಳು ಅಂತ ನಿಮ್ ಊರಿಗೆಲ್ಲ ಡಂಗೂರ ಹೊಡೆಸಿ ಸಾರಿಸ್ತೀನಿ. ನೀನ್ ರಸ್ತೆನಲ್ಲಿ ತಲೆ ಎತ್ಕೊಂಡು ತಿರುಗಬಾರ್ದು, ಹಾಗೆ ಮಾಡ್ತೀನಿ. ನೀನ್ ಏನೇ ಮಾಡಿದ್ರು ಸರಿ, ಆ ಭಗವಂತ ನನ್ನ ಕಾಪಾಡ್ತಾನೆ. ಏಯ್, ಯಾವ ಭಗವಂತ ನಿನ್ನನ್ನು ಕಾಪಾಡ್ತಾನೋ ನಾನು ನೋಡ್ತೀನಿ. ಹಲೋ ಗೌಡ್ರೆ, ನಾನು ಎಸ್ ಐ ಪಾಟೀಲ್ ಮಾತಾಡ್ತಾ ಇದ್ದೀನಿ ಗೌಡ್ರೆ. ಏನ್ ಸಮಾಚಾರ ಗೌಡ್ರೆ? ನೀವೆಂತ ದೊಡ್ಡ ಮನುಷ್ಯರು, ನಿಮ್ಮ ಕುಲ ಗೌರವ ಎಂತದ್ದು? ನಿಮ್ಮಂತ ವಂಶಸ್ಥರಿಗೆ ಇಂತ ಅವಮಾನ ಆಗ್ಬಾರ್ದಾಗಿದೆ ಗೌಡ್ರೆ. ನಿಮ್ಮ ಮಗ ಪ್ರಸನ್ನನ ಹೆಂಡತಿ ಈಶ್ವರಿ ಅನ್ನೋರು ನಿನ್ನೆ ಡ್ರೀಮ್ಸ್ ಲಾಡ್ಜ್ನ ನಾವು ರೈಡ್ ಮಾಡಿದಾಗ ಅಪರಿಚಿತ ವ್ಯಕ್ತಿ ಜೊತೆ ಪ್ರತಿಕ್ರೀಡೆ ಆಡ್ತಾ ನಮ್ಮ ಪೊಲೀಸ್ನವರು ಕೈಗೆ ಸಿಕ್ಕಾಕೊಂಡಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ಇದು ಸತ್ಯ ಗೌಡ್ರೆ.
ನಾನು ಕೂಡ ಈ ವಿಷಯನ ಮನಸ್ಸು ಕಲ್ ಮಾಡ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಅವಳನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ರೆ ನೀವು ಬಂದು ಬಿಡಿಸ್ಕೊಂಡು ಹೋಗಿ. ಏಯ್ ಎಫ್ಐಆರ್ ಫೈಲ್ ಮಾಡ. ಆಯ್ತು ಸರ್. ನೋಡ್ರಿ ಬನ್ನಿ, ಯಾಕೆ ಅಲ್ಲೇ ನಿಂತಿದ್ರಿ? ಒಳಗ್ ಬನ್ನಿ. ಯಾಕಯ್ಯ ಒಳಗ್ ಬರ್ಬೇಕು? ದೊಡ್ಡ ಮನುಷ್ಯ ನೀನು, ದೊಡ್ಡ ವಂಶ ನಿಂದು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ಬಾಯ್ ಮುಚ್ಚಯ್ಯ, ಸಾಕು. ನಿನ್ ಬಗ್ಗೆ ಗುಣಗಾನ ಮಾಡ್ತಿದ್ದೆ ಊರ್ ಊರೇ. ಯಾಕಲ ಏನಾಯ್ತು? ಏನಾಯ್ತಾ ಎಲ್ಲ ಏನ್ ನಿನ್ ಮಗಳು? ಆ ಚಿಂತೆಲೇ ನಾವ್ ಇದೀವಿ ಕಣ. ಹೊರಗೋದವಳು ಇನ್ನೂ ಬಂದಿಲ್ಲ, ಅವಳು ದಾರಿನೇ ಕಾಯ್ತಾ ಇದೀವಿ. ಹಾ, ನೀವ್ ಇಲ್ಲಿ ಬಾಗಿಲು ತಗೊಂಡು ದಾರಿ ಕಾಯ್ತಾ ಇದ್ರಿ, ಅವಳಲ್ಲಿ ಸೆರಗ್ ಹಾಸ್ಕೊಂಡು ಗಿರಾಕಿ ಕಾಯ್ತಿರ್ತಾಳೆ. ದಡ್ಡ, ನಾಲ್ಗೇನ ಬಿಗಿ ಹಿಡಿದು ಮಾತಾಡು. ಏಯ್, ನಿನ್ ಮಗಳನ್ನ ಬಿಗಿ ಮಾಡಿ ಮನೇಲಿ ಕೂರ್ಸಿದ್ರೆ ನನ್ ಬಾಯಿಗೆ ಬಿಗಿ ಆಗ್ತಿದೆ. ನಿನ್ನೆಯಿಂದ ನಿನ್ ಮಗಳು ಕಣ್ಣಕ್ಕೆ ಕಾಣಿಸ್ತಿಲ್ಲ, ಆದ್ರೆ ನೀನು ನಿನ್ ಹೆಂಡತಿಯಲ್ಲಿ ಹಾಯ ಹಾಕುತ್ತಿದ್ದೀರ. ನಿನ್ ಬಣ್ಣ ಬಯಲಾಯ್ತು ಕಣ್ಲ. ನಿನ್ನ ಸಂಬಂಧ ಮಾಡಿದಕ್ಕೆ ನನ್ನ ಮಾನ ಮರ್ಯಾದೆ ಕುಲಗವರು ಎಲ್ಲ ಬೀದಿ ಪಾಲಾಗುತ್ತಲ್ಲ. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ಅದೇನ್ ಮಾತಾಡ್ಬೇಕು, ಒಳಗ್ ಬಂದ್ ಮಾತಾಡಿ. ಯಾವ ಬಾಯಿಂದ ಹೇಳಮ್ಮ, ಮನೆಗ್ ದೀಪ ಹಚ್ಚಬೇಕಾದ ಸೋಸನೆ ಬೆಂಕಿ ಹಚ್ಚಿದ್ರೆ ಇನ್ ನಾನ್ ಭೂಮಿ ಮೇಲೆ ಹಾಕ್ತಲೇ ಮತ್ತಿರ್ಗಾಳಿ. ದಯವಿಟ್ಟು ಅದೇನಂತ ಬಿಡಿಸಿ ಹೇಳಿ. ಓಹೋ, ಬಿಡಿಸಿ ಹೇಳ್ಬೇಕಾ? ಮಾನ ಮರ್ಯಾದೆಯಿಂದ ಸೆರೆ ಹಾಕೊಂಡು ಬಾಳ್ಬೇಕಾದವಳು ಇನ್ನೊಬ್ರಿಗೆ ಸೆರೆಗ್ ಹಾಸ್ತಿದ್ದಾಳೆ. ದೊಡ್ಡ, ಎಲ್ಲ ತಂದೆ ತಾಯಿಗಳು ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೋತಾರೆ, ಆದ್ರೆ ನಾವು ನಿನ್ನಂತವ್ರ ಮನೆಗೆ ಕನ್ಯಾದಾನ ಮಾಡಿ ಪಾಪ ಕಟ್ಕೊಂಡ್ವಿ. ಅವಳಂತವಳಲ್ಲ ಕಣೋ, ಅವಳಂತವಳಲ್ಲ. ದೇವ್ರ ಪೂಜೆಗೆ ಮುಡುಪಾಗಿರೋ ಕಮಲ, ಕಮಲ, ಕಮಲ ಕಣೋ ಅವಳು. ಆ ಕಮಲ ಎಲ್ಲಿದೆ ಗೊತ್ತಾ? ಕೆಸರ್ನಲ್ಲಿ. ಯಾವ ಪತಿವ್ರತನು ಯಾವ ಗರ್ತಿನೂ ಲಾಜ್ನಿಂದ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಇಡಲ್ಲ ಗೊತ್ತಾ? ಅದೇನ್ ಹೇಳ್ತಿದ್ದೀರಾ ನೀವು? ಸತ್ಯನೇ ಹೇಳ್ತಾ ಇದ್ದೀನಿ. ಇವಾಗ ನಿಮ್ ಮಗಳು ಲಾಕಪ್ ಅಲ್ಲಿ ಇದ್ದಾಳೆ, ಅಲ್ಲಿಂದ ಅವಳು ಕೋರ್ಟ್ ಕಟ್ಕಟೆ ಹೆತ್ತಾಳೆ. ಅವಳ ಬಗ್ಗೆ ನಿಮ್ಗೆ ಅಷ್ಟೊಂದು ಅಕ್ಕರೆ ಇದ್ರೆ ಮೊದಲು ಕೋರ್ಟಿಂದ ಬಿಡಿಸ್ಕೊಳ್ಳಿ. ಆದರೆ ಒಂದು ಜ್ಞಾಪಕ ಇರಲಿ, ಅವಳ ಪಾಲಿಗೆ ಈ ದೊಡ್ಡ ಗೌಡನ ಮನೆ ಬಾಗಿಲು ಮುಚ್ಚೋಯ್ತು. ಆದ್ರೆ ನೀವೇನಾದ್ರೂ ಅವಳು ನನ್ನ ಮನೆ ಬಾಗಿಲು ಕರ್ಕೊಂಡು ಬಂದ್ರೆ ಈ ದೊಡ್ಡ ಗೌಡ ಮೃಗ ಮೃಗ ಆಗ್ಬೇಕಾಗುತ್ತೆ ಅಷ್ಟೇ. ನನ್ ಮಗಳಲ್ಲಿದ್ದಾಳೆ, ಒಳಗಡೆ ಹೋಗಿ. ಅಪ್ಪ ಅಮ್ಮ. ಛೀ ನಾಯಿ, ನೀನು ಬಾಯಿಂದ ಅಪ್ಪ ಅಮ್ಮ ಅಂತ ನಮ್ಮನ್ನ ಕರಿಬೇಡ. ನಿನ್ನನ್ನ ಸನ್ಮಾನ ಮಾಡಿ ಸ್ವಾಗತ ಮಾಡಿ ಮನೆ ಕರ್ಕೊಡೋದಕ್ಕೆ ನಾವು ಬಂದಿಲ್ಲ. ಎಷ್ಟು ದಿವಸದಿಂದ ನಮಗೆ ನಮ್ಮ ಮನೆತನಕ್ಕೆ ಕಳಂಕ ತರಬೇಕು ಅಂತ ಕಾದಿದ್ದೆ. ನನ್ನ ಮಾತಿನ ನಂಬಿ ನನ್ನ ನಿರಪರಾಧಿ. ಅಪರಾಧಿ ಸ್ಥಾನದಲ್ಲಿ ನಿಂತು ನಿರಪರಾಧಿ ಅಂತ ವಾದಿಸ್ತಿದ್ಯಾ? ನಂಬಿರೋ ದೇವರು ಸಹಿತ ನಡುಗೋಗ್ತಾನೆ. ನಿನ್ನಂತ ಕಳಂಕಿತ ಹೆಣ್ಣನ್ನ ನಮ್ಮ ಮಗಳು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನೀನು ಹೀಗೆ ತವರು ಮನೆಗೆ ತಲುಪದ ಮನೆಗೆ ಅಪಕೀರ್ತಿ ತರ್ತಿ ಅಂತ ಮೊದ್ಲೇ ಗೊತ್ತಿದ್ರೆ ಗರ್ಭದಲ್ಲೇ ನಿನ್ನ ಪಿಂಡನ ಕೊಂದಾಗ್ತಿದ್ನಲ್ಲೇ ಪಾಪಿ. ಯಾವ ಸೌಭಾಗ್ಯಕ್ಕೆ ಅಂತ ಈ ಅವಮಾನ ನಮ್ ತಲೆ ಮೇಲೆ ಹೊರಿಸ್ದೆ. ಈಗ ನೋಡೋದಕ್ಕಿಂತ ನನ್ ಕಣ್ಣು ಹಿಂಗೋಗ್ಬಾರ್ದ, ಭೂಮಿ ಬಾಯಿ ತೆರೆದು ನನ್ನ ನುಂಗಬಾರ್ದ. ಲೋಕನೇ ನನ್ ಮೇಲೆ ಅಪವಾದ ಹೊರಿಸಿದ್ರು, ನೀವಾದ್ರೂ ನನ್ ಬೆಂಬಲಕ್ಕೆ ನಿಲ್ತೀರಾ ಅನ್ನೋ ನಂಬಿಕೆ ನನ್ಗಿತ್ತು. ವಿಷಯ ತಿಳಿಯೋ ವಿವೇಚನೆ ಬಿಟ್ಟು ಬಾಯಿಗ್ ಬಂದಾಗ ಮಾತಾಡ್ತಿದ್ದೀರ. ಯಾರಿಂದ ವಿಷಯ ತಿಳ್ಕೊಳ್ಳಿ? ನಿನ್ನ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಾಗೋಗಿದೆ. ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಬೀದಿಲಿ ಹರಾಜು ಆಗ್ತಾ ಇದೆ. ಒಡೆದೋಗಿರೋ ಕನ್ನಡಿನ ಮತ್ತೆ ಒಂದು ಗುಡ್ಸಕ್ ಆಗೋದಿಲ್ವೋ?
ಅದೇ ರೀತಿ ನನ್ನ ಮಾನ ಮರ್ಯಾದೆ ಮತ್ತೆ ಒಂದು ಗುಡಿಸಕ್ಕೆ ಆಗೋಲ್ಲ ಅಪ್ಪ ಸಮಯ ಸಂದರ್ಭಕ್ಕೆ ಸಿಕ್ಕಿ ಬಲಿಪಶು ಆದೋಳು ನಾನು ನನ್ನ ಅಸಹಾಯಕತೆನ ದುರುಪಯೋಗಕ್ಕೆ ಪ್ರಯತ್ನಿಸಿದ್ದಾರೆ ಪವಿತ್ರವಾದ ಶರೀರಕ್ಕೆ ಕೇಸರಿ ಅರ್ಚಿ ಮಲಿನತೆ ಅನ್ನೋ ಹೆಸರು ಕಟ್ಟಿದ್ದಾರೆ ನಿಮ್ಮನ್ನ ಹೆತ್ತವರು ನಿಮ್ಮಲ್ಲಾದ್ರೂ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿ ನನ್ನಲ್ಲಿ ಹರಿತಿರೋ ರಕ್ತ ನಿಮ್ದೆ ಅದಕ್ಕೆ ಅದಕ್ಕೆ ನಾವು ಇಷ್ಟೊಂದು ನೋವನ್ನು ಅನುಭವಿಸ್ತಾ ಇರೋದು ನಮ್ಮ ರಕ್ತ ಮಲಿನವಾಗಿರಲಿಲ್ಲ ನಿಮ್ಮ ರಕ್ತ ಯಾಕೆ ಹೀಗಾಯಿತು ಯಾವ ದೇವರು ಕೊಟ್ಟ ಶಾಪ ಇದು ಅಮ್ಮ ನಿನ್ನನ್ನ ಹೆತ್ತಿದ ಪಾಪಕ್ಕೆ ನಮ್ಮನ್ನ ಎಂಥ ಶಿಕ್ಷೆ ಅನುಭವಿಸೋ ಹಾಗೆ ಮಾಡಿದ್ಯಲ್ಲೇ ಅಮ್ಮ ನೀವಾದ್ರೂ ನನ್ನ ಮಾತು ನಂಬಿ ವಿನಾಕಾರಣ ನನ್ನ ಬೀದಿಗೆಳೆದಿದ್ದಾರೆ ನನ್ನಲ್ಲಿ ಕಲ್ಮಶ ಇಲ್ಲ ನನ್ನ ಮೇಲೆ ಕರುಣೆ ತೋರಿಸಿ ನೀನು ಯಾವತ್ತೋ ಸತ್ತೋದೆ ಅಂತ ತಿಳ್ಕೊಂಡು ನಾವು ಸ್ನಾನ ಮಾಡ್ಕೊಂಡ್ಬಿಡ್ತೀವಿ ನೀನು ಮಾತ್ರ ನಿನ್ನ ದರಿದ್ರ ಮುಖ ನಾನು ನಮಗೆ ಯಾವತ್ತೂ ತೋರಿಸ್ಬೇಡ ನಡೆ ಹೋಗೋಣ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಈಶ್ವರಿ ಎಂಬ ಮಹಿಳೆಯ ಮೇಲೆ ವ್ಯಭಿಚಾರದ ಆರೋಪ ಸಾಬೀತುಗೊಂಡಿರುವುದರಿಂದ ಸದರಿ ಮಹಿಳೆಗೆ 7 ದಿನಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ ನೋಡಿದ್ರೆ ಅಷ್ಟೇ ಬಂದ್ಬಿಟ್ಲು ಹಾಳಾದವಳು ಮಾಡೋ ಕೆಲಸ ಮಾಡ್ಬಿಟ್ಟು ಮುಳ್ಳಿ ಹಂಗ ಹೋಗ್ತಾಳೋಡು ಊರೊಳಗಡೆ ಯಾಕೆ ಕಾಲಿಟ್ಟೆ ನಿಮ್ಮ ಅಪ್ಪ ಅಮ್ಮ ಊರ್ಗೆ ಒಳ್ಳೆ ಹೆಸರು ತಂದಿದ್ರು ಈಗ ನೀನ್ ಊರೊಳಗಡೆ ಕಾಲಿಟ್ಟು ಹಾಳ್ ಮಾಡಕ್ ಬಂದಿದ್ಯೇನೆ ಮಾನ್ ಗೆತ್ತವಳೆ ಅಲ್ಲ ಊರ ಹೆಣ್ಮಕ್ಳೆಲ್ಲ ನಿನ್ ಬುದ್ಧಿನ ಕಲ್ತ್ಕೊಂಡು ಊರ ಹಾಳ್ ಮಾಡ್ಬಿಟ್ಟಾರು ಏ ಕೇಂದ್ರ ಎಲ್ಲ ನೋಡ್ತೀರಾ ಇವಳ ಕತ್ತಿ ಹಿಡ್ದು ಊರಾಚೆ ತೊಳ್ರಿ ಇವಳು ಒಬ್ಳು ಪತಿವ್ರತೆ ಬತ್ತಿದ್ದಾಳೆ ನೋಡು ಒಳ್ಳೆ ಮಳ್ಳಿ ತರ ಬತ್ತಿದ್ದಾಳೆ ಈ ಊರಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ ಹಾಳ್ ಮಾಡ್ಬೇಕು ಅಂತ ಬಂದಿದ್ಯಾ ಹಂಗೆ ಕಣ್ಣಿ ಕಣ್ಣ ಹೊಂದೋಗ್ಬಿಡು ಎಲ್ಲಿ ಹೋಗ್ತಿದ್ದೆ ನಿಂತ್ಕೊಳ್ಳ ಇಲ್ಲಿ ಈಗ ನಿಂಗೆ ಸಂತೋಷ ಆಯ್ತಾ ಎತ್ತ ತಂದೆ ತಾಯಿಗೆ ಭೋ ಕೀತಿ ತಂದ್ಬಿಟ್ಟೆ ನಿನ್ನಂತ ಮಗಳು ನೆತ್ತಿದ್ದಕ್ಕೆ ನಿನ್ ತಂದೆ ತಾಯಿಗೆ ಇಂಥ ಕತೆ ಬರಬಾರ್ದಾಗಿತ್ತು ಥೋ ನಿನ್ ಮಕ್ಕಳಿಷ್ಟು ಮನೆತನದ ಬರುವಾನೆ ಕಳೆದುಬಿಟ್ಟೆ ಅಂತ ನಿಮ್ಮ ಅಪ್ಪ ಅವ್ವ ಈ ಮನೆ ಮಠ ಆಸ್ತಿನೆಲ್ಲ ನಮ್ಮೂರಿನ ಗ್ರಾಮ ದೇವತೆ ಮಾರುವರ ಹೆಸರು ಬರೆದ್ಬಿಟ್ಟವ್ರೆ ಕಣವ್ವ ಈಶ್ವರಿ ನಿಂಗೆ ಈ ಮನೆಯಾಗ ಜಾಗ ಇಲ್ಲದೆ ಇರ್ಬೋದು ಆದ್ರೆ ನನ್ ಮನೆ ಆಗದೆ ಕಣವ್ವ ನನ್ ಮನೆ ಆಗದೆ ಬಾವಾ ಇಬ್ಬ
ಭೂಮಿಗೆ ಭಾರವಾಗಿರೋಳು, ನಿನಗೆ ಭಾರವಾಗಿರೋದಕ್ಕೆ ನಾನು ಇಷ್ಟಪಡಲ್ಲ ಗಂಗಣ್ಣ. ಅವ್ವ ಕೃಷ್ಣ ಎಲ್ಲಿ, ನನ್ನ ಕೃಷ್ಣ ಎಲ್ಲಿ ಹೇಳು. ಅದು ನನ್ನ ಕೃಷ್ಣ ನನಗೆ ಮೋಸ ಮಾಡಿಬಿಟ್ಟ. ಎಲ್ರು ಈ ದೇಹನ ಸೌಂದರ್ಯನ ನೋಡಿದ್ರೆ ಹೊರತು ಯಾರು ಈ ಮುಕ್ತ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ, ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಈಶ್ವರಿ ಕೃಷ್ಣ ನೀನ್ ತಿಳ್ಕೊಂಡಂಗೆಲ್ಲ ಅವತ್ತು ಕೃಷ್ಣ ಯಾಕೋ ವೆಂಕಿ ಒಂಥರ ಇದೆಯಾ? ಏನಾಯ್ತು ಮಾತಾಡೋ ಹೇಳೋ. ಈಶ್ವರಿನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ. ಯಾಕೆ? ಅವಳೇನ್ ತಪ್ಪು ಮಾಡಿದ್ಲು? ವ್ಯಭಿಚಾರ. ನನ್ನ ಮಗನೇ ಸಾಯಿಸ್ಬಿಡ್ತೀನಿ. ನನ್ನ ಈಶ್ವರಿನ ವ್ಯಭಿಚಾರಿ ಅಂತೀಯ? ನಾನಲ್ಲ ಕಣೋ, ಪೊಲೀಸ್ನವ್ರು ಅಂತಿದ್ದಾರೆ. ಅದೇ ಕೇಸ್ ಮೇಲೆ ಅವಳನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡು ಕೃಷ್ಣ, ಯೋಜನೆ ಮಾಡೋಕೆ ಟೈಮ್ ಇಲ್ಲ. ಏನಾದರೂ ಮಾಡಿ ಅವಳನ್ನ ಬಿಡಿಸ್ಬೇಕು. ನಾನು ಏನಾದರೂ ಪ್ರಯತ್ನ ಮಾಡ್ತೀನಿ. ಬರ್ಲಾ? ಅಮರ ಪ್ರೇಮಿ, ನಿನ್ನ ಮಾಜಿ ಪ್ರೇಮಿನ ಹೇಗ್ ಹೊರಗಡೆ ತರೋದು ಅಂತ ಯೋಚನೆ ಮಾಡ್ತಾ ಇದೀಯ ಮರಿ? ಸರ್, ಅವಳು ಎಂತವಳಲ್ಲ ಸರ್. ಏ, ಅವಳು ಎಂತವಳು ಅಂತ ಇಡೀ ಊರಿಗೆ ಗೊತ್ತಾ? ಸರ್, ನನ್ ಮಾತು ಕೇಳಿ, ದಯವಿಟ್ಟು ಅವಳನ್ನ ಬಿಟ್ಬಿಡಿ ಸರ್. ಏನ ಬಿಡ್ಬೇಕಾ? ಬಿಟ್ಬಿಡ್ತೀನಿ. ನೀನು ಅವಳ ಮಾಜಿ ಪ್ರೇಮಿ ಅಲ್ವಾ? ನೀನ್ ಏನ್ ಹೇಳಿದ್ರು ಕೇಳ್ತಾಳಲ್ವಾ? ನೀನೇ ಅವಳನ್ನ ಒಪ್ಸಿ ನನ್ ಜೊತೆ ಕರ್ಕೊಂಬಂದು ಮಲಗಿಸ್ಬಿಡು, ಬಿಟ್ಬಿಡ್ತೀನಿ. ಕೃಷ್ಣ,
ಇಷ್ಟೇ ಅಮ್ಮ ನಡೆದಿದ್ದು.
ಜನ್ಮ ಕೊಟ್ಟ ತಂದೆ ತಾಯಿನ ಕಳ್ಕೊಂಡೆ, ಪ್ರೀತಿ ಪ್ರೇಮಿನ ಕಳ್ಕೊಂಡೆ, ತಾಳಿ ಕಟ್ಟಿದ ಗಂಡ ಕೈ ಬಿಟ್ಟು ಹೋದ, ನನ್ನ ಆಟ ಪಾಠ ನೋಡಿ ಸಂತೋಷ ಪಟ್ಟ, ಈ ಹಳ್ಳಿ ಜನರೇ ನನ್ನ ಆಡ್ಕೊಳ್ಳೋ ಹಾಗಾಯ್ತು, ಈ ಅಪ್ಪದ ಕಳಂಕ ಹೊತ್ಕೊಂಡು ಈ ಊರಲ್ಲಿ ಈ ಜನಗಳ ಮಧ್ಯೆ ನಾನು ಹೇಗೆ ಬಾಳ್ಲಿ? ಅಪವಾದ ಯಾರಿಗಿಲ್ಲ ತಾಯಿ, ಆ ಜಗನ್ ಮಾತೆ ಸೀತಾದೇವಿಗೂ ಕಳಂಕ ತಪ್ಪಿದ್ದಲ್ಲ, ಓದ್ದೊಳ್ಳೇನು, ಬದುಕ್ಬೇಕು ಅಂದ್ರೆ ಬೇಕಾದಷ್ಟು ದಾರಿಗಳವೆ. ಅದು ಪುಣ್ಯಮಂತ್ರ ಮಾತ್ರ, ನಾನು ಪಾಪಿ, ಸಾವು ಕೂಡ ನನ್ನ ಹತ್ರ ಸೇರಿಸ್ತಿಲ್ಲ, ನೀನ್ ಬಂದ್ ತಡಿತಿದ್ಯ. ಕಷ್ಟ ಬಂದವರಿಗೆಲ್ಲ ಸಾವೇ ದಾರಿ ಆಗ್ಬಿಟ್ಟಿದ್ರೆ ಈ ಭೂಮಿ ಮ್ಯಾಗೆ ಯಾರು ಬದುಕಿರ್ತಿರ್ಲಿಲ್ಲ ಕಣವ. ಇಂಥ ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸ್ಬೇಕು. ಹಿರಿಯವ್ರು ಹೇಳಿಲ್ವಾ, ಈಸ್ಬೇಕು ಇದ್ ಜಯಿಸ್ಬೇಕು ಅಂತ? ಜಯಿಸೋದಿಕ್ಕೆ ನನ್ ಕೈಲಿ ಶಕ್ತಿ ಇಲ್ಲ ಗಂಗಣ್ಣ, ಅದೆಲ್ಲ ನನ್ನ ಆಸೆಗಳ ಜೊತೆ ಮಣ್ಣಾಗೋಯ್ತು. ಆ ಮಾತಾಡ್ಬೇಡವ, ಸಜ್ಜನರಿಗೆ ಯಾವಾಗಲೂ ಶಕ್ತಿ ಜಾಸ್ತಿ, ಮಣ್ಣಂಟೆ ಕೆಳಗ್ ಬಿದ್ರೆ ಮೇಲೆ ಹೇಳ್ತದ, ಆದ್ರೆ ಚೆಂಡು ಕೆಳಗ್ ಬಿದ್ರೆ ಮೇಲೆ ಎದ್ದೇ ಹೇಳ್ತದೆ. ನೀನು ಚೆಂಡಂಗೆ ಕಣವ, ಚೆಂಡಂಗೆ. ನಿಂಗೆ ಈ ಊರ್ನಾಗ ಬದುಕಾಕ ಇಷ್ಟ ಇಲ್ತೇ ಇದ್ರೂ ಪರವಾಗಿಲ್ಲ, ಬ್ಯಾರೆ ಊರಿಗೆ ಹೋಗುವ, ಆಗ ನೀನು ಮನಸ್ಸಿಗಾಗಿರೋ ಗಾಯ ಖಂಡಿತ ಮಾಯ್ತದೆ. ಅದು ನಿನ್ ಕಲ್ಪನೆ, ನನ್ನ ನೆರಳು ನನ್ನ ಹೇಗ್ ಬಿಡಲ್ವೋ ಹಾಗೆ ಈ ನೋವು ನನ್ನ ಬಿಡಲ್ಲ. ನನ್ನ ತಡೆದು ಜೀವನ್ ಪರ್ಯಂತ ನೆರಳು ಹಾಗೆ ಮಾಡ್ಬೇಡ. ಇಲ್ಲವ, ನನ್ ಪ್ರಾಣ ಹೋಗ್ಬಿಟ್ರು ನಾನು ಮಾತ್ರ ಇದಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ. ನನ್ ಕೈ ಯಾರೆ ಎತ್ತಾಡ್ಸಿದ ಮಗ ನೀನು, ನನ್ನ ಕಣ್ ಮುಂದೆ ಪ್ರಾಣ ಕಳ್ಕೊಳಕ್ಕೆ ನಾನ್ ಬಿಡಾಕಿಲ್ಲವಾ? ಬೇಕಾದ್ರೆ ನೀನ್ ದೊಡ್ಡವನು, ಹಾಗೆಲ್ಲ ಮಾಡ್ಬೇಡ. ಹೌದು ಕಣವ, ದೊಡ್ಡವರು ಚಿಕ್ಕವ್ರಿಗೆ ಒಳ್ಳೇದು ಮಾಡ್ಬೇಕು. ನೀನ್ ಮಾಡ್ತಾ ಇರೋ ಕೆಲಸ ಸರಿನ? ನಿನ್ನ ಕೈ ಮುಗು ಕೇಳ್ಕೊತೀನಿ, ಬಾವ ಈ ನೀಚ ಜನರ ಕಣ್ಣಿಂದ ಎಲ್ಲಾದ್ರೂ ದೂರ ಹೋಗ್ಬಿಡುವ, ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ್ ಬಾವ, ನಿಂಗೆ ಒಳ್ಳೇದಾಯ್ತದೆ. ಬಾರವ, ಸಮಾವೇಶಗಳನ್ನ ಮಾಡ್ಬೇಕಾಗ್ತದೆ, ಇನ್ನೊಂದ್ಸಾರಿ ಎಲ್ಲ ಕಾರ್ಯಕರ್ತರನ್ನ ಕರೆಸ್ಬಿಟ್ಟು ಮಾತನಾಡ್ಬೇಕು.
ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಸಮಾವೇಶ ಮಾಡೋದು ತುಂಬಾ ಅಗತ್ಯ ಇದೆ ಇಲ್ಲಿ. ಆಮೇಲೆ ನಮಸ್ಕಾರ ಬುದ್ಧಿ. ಗಂಗಣ್ಣ ಎಲ್ಲೋ ಕಾಣ್ಲೇ ಇಲ್ವಲ್ಲೋ, ಬಹಳ ಅಪರೂಪ ಅದೆಲ್ಲೋ. ನಿಮ್ದಾವ ಒಂದು ಮುಖ್ಯವಾದ ಇಸಿಯ ಮಾತಾಡಬೇಕಾಗಿತ್ತು. ನನ್ನ ಹತ್ರನೇನೋ ಯಾರಿದು ಹೆಣ್ಮಗಳು ಎಲ್ಲೋ ನೋಡ್ದಂಗಿದೆಯಲ್ಲ, ಅದನ್ನ ಹೇಳವ ಅಂತ ಬಂದೆ. ಹೌದೇನೋ, ಒಂದ್ ನಿಮಿಷ ನಮ್ಮೂರ್ನೋನು ಒಂದ್ ಸ್ವಲ್ಪ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಇರ್ರಿ ಬಾ. ಏನೋ ಸಮಾಚಾರ ಬುದ್ಧಿ? ಅದು ಬಾ ಗಂಗಣ್ಣ ಹೇಳೋ ಈಗ. ಅದೇನೋ ಮಾತಾಡ್ಬೇಕು ಅಂತಿದ್ಯಲ್ಲ, ಏನು? ಬುದ್ಧಿ ನಮ್ ಈಶ್ವರಿ ದಿಕ್ಕಿಲ್ಲಿ ತಬ್ಲಿ ಆಗ್ಬಿಟ್ಟವಳೆ, ಅವಳ ಬದುಕಿಗೆ ನೀವೇ ಒಂದು ದಾರಿ ತೋರಿಸ್ಬೇಕು ಬುದ್ಧಿ. ಅಷ್ಟೇನಾ, ಅನಾಥರಿಗೆ ರಕ್ಷಣೆ ಕೊಡೋದೇ ನನ್ನ ಕೆಲಸ. ಕಳಿಸು. ಈಶ್ವರಿ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ, ಅವರು ನಿಂತಾವ್ ಮಾತಾಡ್ಬೇಕಂತೆ. ಹೋಗವ ಹೋಗವ, ಧೈರ್ಯವಾಗಿ ಹೋಗೋ. ಆಸಿವಾ ನಿಂಗೆ ಒಳ್ಳೇದು ಮಾಡ್ತಾನೆ. ನೋಡಿ ಸಾಹೇಬ್ರು ನಿಮ್ಮ ಹತ್ರ ನಾಳೆ ಮಾತಾಡ್ತಾರಂತೆ, ಬನ್ನಿ ಹೋಗವ. ಬಾ ಬಾ ಈಶ್ವರಿ. ಗಂಗಣ್ಣ ಎಲ್ಲ ಹೇಳ್ದ, ನನಗೆ ತುಂಬಾ ಮನಸ್ಸಿಗೆ ನೋವಾಯ್ತು. ನಿಮ್ಮಪ್ಪ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಚಿಕ್ಕ ವಯಸ್ಸಿನಿಂದ ಅವರು ನಿಮ್ಮ ತಾಯಿ ಜೊತೆ ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು ಅಂತ ನಾವ್ ಹೇಳ್ತೀವಿ. ಆದ್ರೆ ಅವ್ರ ಮನಸ್ಥಿತಿ ಹೇಗಿತ್ತು ಏನೋ ಯಾರಿಗೆ ಗೊತ್ತು? ಎಲ್ಲ ವಿಧಿ ಬರಹ ಆ ಶ್ರೀರಾಮಚಂದ್ರನಿಗೆ ಬೀಳುವಂತೆ ವಿಧಿ. ಇನ್ನ ನನ್ನ ನಿನ್ನ ಲೆಕ್ಕ ಏನು? ಆದರೂ ಒಂಟಿಯಾಗಿ ಹೀಗೆ ತಬ್ಬಲಿಯಾಗಿ ನಿನ್ನನ್ನ ಬಿಟ್ಟೋಗ್ಬಾರ್ದಾಗಿತ್ತು ಈಶ್ವರಿ. ಜನರ ಅಪವಾದ ಯಾರನ್ನ ಬಿಟ್ಟಿದೆ ಹೇಳು? ನಿನಗೀಗಾಗುತ್ತೆ ಅಂತ ನನಗೆ ಗೊತ್ತಾಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ನಾನು ಬಿಡ್ತಿರ್ಲಿಲ್ಲ. ಆಗಿದ್ದಾಗೋಯ್ತು, ಏನ್ ಮಾಡ್ಲಿಕ್ಕಾಗತ್ತೆ? ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ಈಶ್ವರಿ ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಂತೆ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ಸಾಧನೆ ಮಾಡ್ಲಿಕ್ಕಾಗುತ್ತೇನೋ? ಇಲ್ಲ, ಅವಮಾನ ಮಾಡಿದ ಸಮಾಜ ಎದುರಿಗೆ ಧೈರ್ಯದಿಂದ ತಲೆ ಎತ್ತಿ ನಿಂತ್ಕೋಬೇಕು. ಅದು ಅದು ಛಲ ಅಂದ್ರೆ ಅದು. ನೋಡೀಶ್ವರಿ, ನಿನ್ ತಂದೆ ನಾಗೇಗೌಡರು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ಹೆದರ್ಕೋಬೇಡ, ನಾನು ನಿನ್ನ ನೋಡ್ಕೊಳ್ತೀನಿ ಆಯ್ತಲ್ಲ? ಕಣ್ ತುಂಬ ನಿದ್ದೆ ಮಾಡಿ ಎಷ್ಟು ದಿವಸ ಆಯ್ತು? ಹೋಗು, ರೆಸ್ಟ್ ತಗೋ, ಹೋಗು. ಅಕ್ಕ ಒಂದ್ ಗ್ಲಾಸ್ ಹಾಲಾದ್ರೂ ಕುಡಿಯಕ್ಕ? ಹೇಗಿತ್ತು ರಾತ್ರಿಯ ಸುಖ? ಪಾಪ ನಿನಗೆ ಗೊತ್ತಾಗ್ಬೇಕು, ಹಾಲ್ನಲ್ಲಿ ನಿದ್ರೆ ಮಾತ್ರ ಸೇರಿಸಿತ್ತಲ್ಲ. ತಂದೆ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿ ನನ್ನ ಶೀಲಾನ ಹಾಳು ಮಾಡ್ಬಿಟ್ಟಿಯಲ್ಲೋ. ಶೀಲಾ 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 ಅಂತ ಸಾಯ್ತಿಯಲ್ಲೇ. ಹ
ಈಶ್ವರಿ, ಇಡೀ ಸಮಾಜ, ಊರಿನ ಜನ ಎಲ್ಲರೂ ನಿನ್ನನ್ನು ದೂರೀಕರಿಸಿ ವೇಶ್ಯ ಪಟ್ಟ ಕಟ್ಬಿಟ್ಟಿದ್ದಾರೆ. ಅವರೆಲ್ಲ ಓಡು ಬಂದು ನಿನ್ನ ಕಾಲಿಡ್ಕೋಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಆ ನೋಡು, ಇಡೀ ಸಮಾಜವನ್ನು ಎದುರಿಸೋ ಧೈರ್ಯ ಇಲ್ಲಿದೆ. ಯೋಚನೆ ಮಾಡು, ಬರ್ಲ? ಆ ದಿನ ಶಿಕ್ಷೆ ಕೊಟ್ಟ ಎಸ್ ಐ ಜಡ್ಜ್ ಅವರು ಸಹ ಸುಖ ಅನುಭವಿಸೋಕೆ ನನ್ನ ಹತ್ರ ಬರ್ತಾರೆ. ಈ ಜೀವನದಲ್ಲಿ ನಾನು ಬದುಕಬೇಕು ಅಂತ ಆಸೆ ಪಟ್ಟು ಪ್ರತಿದಿನ ನನ್ನ ಸಂಬಂಧ ಸ್ವಾಭಿಮಾನನ ಬಲಿ ಕೊಟ್ಟು ಸಾಯ್ತಿದ್ದೆ. ಕಾಮುಕರು ತಮ್ಮ ಆಸೆನ ಈಡೇರಿಸ್ಕೊಳ್ಳೋದಿಕ್ಕೆ ಈ ಶರೀರಕ್ಕೆ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ತಿದ್ರು. ಈ ಅಪವಿತ್ರವಾದ ಶರೀರಕ್ಕೆ ಮಂಗಳ ಸ್ನಾನ ಮಾಡಿಸಿ ಪವಿತ್ರನನ್ನಾಗಿ ಮಾಡಬೇಕು ಅಂತ ಬಂದಿದ್ಯಲ್ಲ, ನಿನ್ಗೇನ್ ಹೇಳ್ಬೇಕು? ಇಷ್ಟು ದಿನ ನಿನ್ನ ರೂಪ ಲಾವಣ್ಯನ ಇಷ್ಟಪಟ್ಟು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಈಗ ನಿನ್ನ ಜೀವನದ ನೋವಿನ ಕಥೆ ಕೇಳಿ ನಿನ್ನನ್ನು ಬಿಡೋಕ್ಕಾಗಲ್ಲ. ನಾನು ನಿನ್ನೇ ಮದುವೆ ಆಗೋದು. ನೋಡು ಶಿವು, ನನ್ನ ಮನಸ್ಸಲ್ಲಿ ನನ್ನ ಕೃಷ್ಣನ್ ಬಿಟ್ಟು ಬೇರೆ ಯಾರಿಗೂ ಸ್ಥಾನ ಇಲ್ಲ. ಈ ಪ್ರೀತಿ ಪ್ರೇಮ ಎಲ್ಲ ನನ್ನ ಕೃಷ್ಣನ್ ಜೊತೆ ಈ ಬೆಳ್ಳಿ ಬೆಟ್ಟದಲ್ಲಿ ಬಲಿಯಾಗೋಯ್ತು. ನಾನ್ ನಿನ್ನ ಮದುವೆ ಆದ್ರೂ ಈ ದೇಹ ಮಾತ್ರ ಕೊಡಕ್ ಸಾಧ್ಯ, ಮನ್ಸನ್ ಕೊಡಕ್ಕಾಗಲ್ಲ. ಸುಮ್ನೆ ಹಠ ಮಾಡ್ಬೇಡ, ಈ ತೊಗಲ್ ಗೊಂಬೆಗೆ ಆಸೆ ಪಡ್ಬೇಡ. ಅಂದ್ರೆ ಹಸಿದವನ್ಗೆ ಆತ್ರ ಜಾಸ್ತಿ ಅಂತೆ. ಆತ್ರ ಪಡ್ಬೇಡ, ಮಜ್ಜಿಗೆನೆ ಆರಿಸಿ ಕುಡಿಯೋ ಅಂತ ಕಾಲ ಇದು. ನಾವಿಬ್ರು ಎಲ್ ನಿಂತಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡ್ನೋಡು. ನನ್ ಜೀವನ ಅನ್ನೋ ನದಿನ ಈಜಿ ದಡಕ್ ಬಂದಿದ್ದೀನಿ, ನೀನ್ ಇನ್ನೂ ಆ ದಡದಲ್ಲೇ ನಿಂತಿದ್ಯಾ. ಈಜೋದಕ್ಕೆ ನೀರಿಗ್ ಬಿದ್ರೆ ಯಾರಿಗ್ ಗೊತ್ತು ಎಷ್ಟು ಮೊಸಳೆಗಳಿವೆ, ಎಷ್ಟು ವಿಷ ಜಂತುಗಳಿವೆ ಅಂತ? ಅದೇನೇ ಇರ್ಲಿ, ಎಷ್ಟೇ ಕಷ್ಟ ಬರ್ಲಿ, ಅದನ್ನೆಲ್ಲ ದಾಟಿ ನಿನ್ ಹೃದಯದ ಬಾಗಿಲು ದಡ ಸೇರ್ತೀನಿ. ನಾನ್ ನಿನಗ್ ನೆಮ್ಮದಿ ತಂದ್ಕೊಡ್ತೀನಿ ಅಂತ ಹೇಳ್ತಿಯಲ್ಲ, ನನ್ ಶೀಲನ್ ತಂದ್ಕೊಡಕ್ಕಾಗತ್ತಾ? ನನ್ ತಂದೆ ತಾಯಿನ ತಂದ್ಕೊಡಕ್ಕಾಗತ್ತಾ? ನನ್ ಕೃಷ್ಣನ್ ತಂದ್ಕೊಡಕ್ಕಾಗತ್ತಾ? ಈಶ್ವರಿ, ಬರೀ ಹಳೆದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ಗುಂಗ್ನಲ್ಲಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ನಿನ್ನೆ ಅನ್ನೋ ಇರುಳಿನಿಂದ ಹೊರಗೆ ಬಂದ್ರೇನೆ ನಾಳೆ ಅನ್ನೋ ಬೆಳಕನ್ನು ನೋಡೋಕ್ ಸಾಧ್ಯ. ಜೀವನ ಅನ್ನೋದು ನಿಂತ ನೀರಲ್ಲ, ಅದು ಹರಿಯೋ ನದಿ ಹಾಗೆ. ಬದುಕು ವಿಶಾಲವಾಗಿದೆ ಈಶ್ವರಿ, ಅದನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀನು? ಸಮಾಜ ಶಿವು, ಸಮಾಜ ಈ ತರ ಮಾಡೋದ್ರಿಂದ ನಿನಗೆ ಗೌರವ ಸಿಗತ್ತೆ ಅನ್ಕೊಂಡಿದ್ರೆ ಅದು ನಿನ್ ತಪ್ಪು. ನನ್ನ ಬೀದಿ ನಾಯಿ ತರ ನೋಡ್ತಿರೋ ಸಮಾಜ ನೀನ್ ನನ್ ಜೊತೆ ಸೇರಿದ್ರೆ ನಿನ್ನೂ ಹಾಗೆ ನೋಡುತ್ತೆ. ನೋಡೀಶ್ವರಿ, ಈ ಸಮಾಜ ಗೌರವ ಅನ್ನೋ ಹಿತವಚನ ಪುರಾಣ ನನಗೆ ಬೇಕಾಗಿಲ್ಲ. ಸಮಾಜ ನಿನ್ನ ಯಾವ ರೀತಿ ನೋಡುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನಾನು ನಿರ್ಧಾರ ಮಾಡಾಗಿದೆ, ನಾನು ನಿನ್ನ ಮದುವೆ ಆಗ್ತೀನಿ, ನಿನ್ನ ಸಂತೋಷವಾಗಿ ನೋಡ್ಕೋತೀನಿ ಅಂತ ನೀ ನಂಬಿರೋ ಈ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಬೇಡ ಶಿವು, ಪ್ರಮಾಣ ಮಾಡಬೇಡ. ನಾನು ಏನೇ ಹೇಳಿದ್ರು ನೀನ್ ಕೇಳೋ ಪರಿಸ್ಥಿತಿಲಿ ಇಲ್ಲ. ಶಿವು, ನನಗೆ ದಾಹ ಆಗ್ತಿದೆ, ಸ್ವಲ್ಪ ನೀರು ತಗೊಂಬರ್ತೀಯಾ? ಈಶ್ವರಿ, 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 ಈಶ್ವರಿ.